व्याख्याद्राकसर सिजहक शंकचक्रे बिभ्र भिन्न स्फटिगरुचि पुंडरीकेश दनक विशदरमशिप्पलायन मानसे आभूयादनगमसेगधीश नमस्ते प्राणेश प्रणद विभवा यमग नमस्वामी राियतम हनुमन गुरुगुण नमस्तुभ्यं भीम प्रबल तम कृष्णेष्टभगवन्न श्रीमधप्रदश सुदर्शनो जय जय श्रीगुरभ्यो नम काय कल्याणगुणक का धाने नमुनाथ प्रभाय ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಮಧ್ವರ ಸನ್ನಿಧಾನದಲ್ಲಿ ಸೇರಿದ ತಮಗೆಲ್ಲ ವಂದನೆಗಳು ನಾರಾಯಣ ಪಂಡಿತರ ವಿಜಯ ತೃತೀಯ ಮಂಗಳಾಚರಣೆ ಮಧ್ವೈಜಿ ಹೇಳುತ್ತಾರೆ ಇನ್ನೂ ಶುರುವೇ ಮಾಡಿಲ್ಲ ಅಂತ ಕಾಂತಾಯ ಕಲ್ಯಾಣ ಗುಣೈಕ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಬಹಳ ಅದ್ಭುತವಾದ ಭಗವಂತನನ್ನು ವಂದಿಸುವ ಪ್ರಾರ್ಥನೆ ಶ್ಲೋಕ ಬದ್ರಿಯಲ್ಲಿ ನೆಲೆಂಥ ನಾರಾಯಣನಿಗೆ ನಮಸ್ಕರಿಸುವಂತೆ ಮುಖ್ಯವಾಗಿ ಭಾರತದ ಅಧಿಷ್ಟಾತ್ರ ದೇವತೆಗಳೆನಿಸಿಕೊಂಡಿರುವ ನಾರಾಯಣ ನರನಾರಾಯಣರು ಹಾಗಾಗಿ ನಮಗೆಲ್ಲ ಉಪಾಸ್ಯ ಮೂರ್ತಿ ಮಧ್ವರು ಆಶ್ರಮಕ್ಕೆ ಹೋಗಿ ಬಂದಿದ್ದಾರೆ ನಾರಾಯಣಾಶ್ರಮಕ್ಕೆ ನಾರಾಯಣನನ್ನು ಕಂಡಿದ್ದಾರೆ ಹಾಗಾಗಿ ಅಂತಹ ಮಧ್ವರ ವೈಭವವನ್ನು ಹೇಳಬೇಕು ಅಂತ ಹೊರಟ ಕೃತಿಯ ಆರಂಭದಲ್ಲಿ ಅವನ ನೆನಪನ್ನು ಮಾಡಿಕೊಳ್ಳುತ್ತಾನೆ ಇಲ್ಲಿ ಅನೇಕ ವಿಶೇಷಾಂಶಗಳ ಪರಿಶೀಲನೆಯನ್ನು ನಾನು ತಮ್ಮ ಮುಂದೆ ಇಡುತ್ತೆ ಕಾಂತಾಯ ಚೆಲುವಾದ ಅಂತ ಅರ್ಥ ಮನೋಹರನಾದ ತುಂಬ ಸುಂದರನಾದ ಭಗವಂತನನ್ನು ನೋಡುವಾಗ ಎಲ್ಲ ಲಕ್ಷಣಗಳಿಂದ ತುಂಬಿದ್ದಾನೆ ಅನ್ನುವುದು ಮುಖ್ಯ ಎಲ್ಲ ಲಕ್ಷಣಗಳು ಇರಬೇಕಾದ್ರೆ ಒಂದು ಚೂರು ಅವಲಕ್ಷಣಗಳು ದೋಷಗಳು ಇರಬಾರ್ದು ಕಾಣಬಾರ್ದು ಅದರಿಂದ ಕಾಂತಾಯ ಕಲ್ಯಾಣ ಗುಣೈಕ ಧಾಮ್ನೆ ಇನ್ನು ಎಲ್ಲ ಇರಬೇಕು ಅಂತ ಮೊದಲು ಏನು ಇರಬಾರ್ದು ಅಂತ ನೋಡಿದರು ಏನೂ ಇಲ್ಲ ಎಲ್ಲಿಯೂ ದೋಷ ಕಾಣುವುದಿಲ್ಲ ಎಲ್ಲೆಡೆಯೂ ಕಂಡರೂ ಸಹ ಅದು ಬಹಳ ಸುಂದರವಾಗಿ ಸೆಳೆಯುತ್ತೆ ಹಾಗೆ ಕಾಣುತ್ತೆ ತುಂಬ ಇದೆ ಅಲೌಕಿಕವಾದ ಸೌಂದರ್ಯವನ್ನು ಹೊತ್ತು ನಿಂತಿದೆ ಅಂತಹ ಭಗವಂತನ ವ್ಯಕ್ತಿತ್ವ ಅದರಲ್ಲಿ ಎಲ್ಲ ಗುಣಗಳು ತುಂಬಿವೆ ಕಲ್ಯಾಣ ಗುಣೈಕ ಧಾಮನೆ ಅದೆಲ್ಲ ಯಾಕೆ ಶಬ್ದಗಳು ಬಂತು ಅಂತ ಮತ್ತೆ ನೋಡುವ ಸೈದ್ಧಾಂತಿಕವಾಗಿ ಎಲ್ಲ ಒಳ್ಳೆಯ ಲಕ್ಷಣಗಳು ತುಂಬಿ ತುಳುಕಿವೆ ಅಂತಾರೆ ನವದ್ಯುನಾಥ ಪ್ರತಿಮ ಪ್ರಭಾಯ ನವ ದ್ಯುನಾಥ ಪ್ರತಿಮ ಪ್ರಭಾಯ ಹೀಗೆ ಶಬ್ದಗಳ ಜೋಡಣೆಗಳು ಕೆಲವು ಶಬ್ದಗಳು ಜೋಡಣೆ ಆಗುವುದು ಸಂಸ್ಕೃತದಲ್ಲಿ ಸುಲಭವಾಗಿ ಗೊತ್ತಾಗ್ತದೆ ಕೆಲವು ಕಷ್ಟ ಆಗ್ತದೆ ಹಾಗೆ ಕಲ್ಯಾಣ ಗುಣೈಕ ಧಾಮನೆ ಇವೆಲ್ಲ ಗೊತ್ತಾಗತ್ತೆ ಇಲ್ಲಿ ಏನು ಮಾಡೋದು ನವದ್ಯುನ ತಪ್ರವಾ ಎಂತ ಮಾಡೋದು ಗೊತ್ತಾಗೋದಿಲ್ಲ ಕೆಲವರಿಗೆ ನವದ್ಯು ನವ ದ್ಯು ನಾಥ ಇಷ್ಟು ಮಾಡಬೋ ದ್ಯು ಅಂದರೆ ಮೇಲಿನ ಲೋಕ ದ್ಯು ಅದಕ್ಕೆ ನಾಥ ಅಂದರೆ ಒಡೆಯ ಅದು ಸೂರ್ಯ ದ್ವಿನಾಥ ದಿನಕರ ಎಲ್ಲ ಹೆಸರು ಅವನಿಗೆ ಅದು ನವ ಅಂದರೆ ಹೊಸತು ಅಂತ ಹೊಸತು ಅಂದರೆ ಬೆಳಿಗ್ಗೆ ಆಗುವಾಗ ಹೊಸತು ಮತ್ತೆ ನೋಡಿದರೆ ಅದು ಅಳೆತು ಬೆಳಿಗ್ಗೆ ಆಗಿ ಅದು ಅಂದರೆ ಈಗ ತಾನೇ ಉದಯಿಸುತ್ತಿರುವ ಸೂರ್ಯ ಅಂತ ಅರ್ಥ ನವದ್ಯುನಾಥ ಪ್ರತಿಮ ಅವನಿಗೆ ಸದೃಶವಾದ ಹಾಗೇ ಕಾಣುವ ಪ್ರತಿಮೆ ಶಬ್ದ ಕರ್ತವೇ ಹಾಗೆ ದೇವರನ್ನು ನೆನಪಿಸುತ್ತದೆ ಎಂದು ದೇವರ ಪ್ರತಿಮೆ ಅಂದರೆ ಯಾರ ಪ್ರತಿಮೆಯೂ ಹಾಗೆ ಯಾರದ್ದಾದರೂ ನಾವು ನಾಲ್ಕು ಬೀದಿಯಲ್ಲಿ ನಾಲ್ಕು ರಸ್ತೆ ಸೇರುವಲ್ಲಿ ಯಾರದ್ದೋ ನೆನಪಿಗಿಟ್ರೆ ಅವನ ನೆನಪು ಕೊಡುವಂತೆ ಪ್ರತಿಮಾ ಮಾ ಅಂದರೆ ಜ್ಞಾನ ಅಥವಾ ಮಾನವ ಅಂದರೆ ಅಳತೆ ಅವನ ಅಳತೆಯನ್ನು ಅವನ ಲಕ್ಷಣವನ್ನು ಅವನ ನೆನಪನ್ನು ತಂದು ಕೊಡುವಂತೆ ಇದೆ ತತ್ ಪ್ರತಿ ಹಾಗಾಗಿ ಪ್ರತಿಮಾ ಅಂತ ಕರೆಯುತ್ತೆ ಪ್ರತಿಮ ಹಾಗಾಗಿ ಉದಯಿಸುವ ಸೂರ್ಯನಿಗೆ ಹೋಲಿಕೆಯುಳ್ಳ ಪ್ರಭಾ ಬೆಳಕು ಅಂದರೆ ಒಂದು ರೀತಿಯಿಂದ ಹಳದಿ ಮಿಶ್ರಿತವಾದ ಕೆಂಪು ಬಣ್ಣ ಭಗವಂತನದ್ದು ಅಂತ ಅವನ ಪ್ರಭಾವ ವಲಯವನ್ನು ಪ್ರಭಾವಲಯವನ್ನು ನೋಡಿಕೊಂಡು ದ್ಯುನಾಥ ಪ್ರತಿಮ ಪ್ರಭಾಯ ಅಂತಹ ನಾರಾಯಣಾಯ ನಮಸ್ಕರೋಮಿ ನಾರಾಯಣನಿಗೆ ನಾನು ನಮಸ್ಸುತ್ತೇನೆ ಅಖಿಲ ಕಾರಣಾಯ ನಾರಾಯಣಾಯ ಬಂದಾಯಿತು ಅವನ ಲಕ್ಷಣ ಹೇಳಿ ಆಯಿತು ಮತ್ತು ಅವನಿಂದ ಲಾಭ ಪಡೀಲಿಕ್ಕೆ ಅವನಿಗಿರಲಿ ಅರ್ಥ ಮತ್ತೆ ನೋಡು ತುಂಬ ಅರ್ಥ ಉಂಟು ಹೇಳಿದ್ದಲ್ಲ ಮುಗಿಯುವುದಿಲ್ಲ ಅದು ಅಖಿಲ ಕಾರಣಾಯ ನನ್ನ ಎಲ್ಲ ಕೆಲಸ ಮಾಡಿಕೊಡ್ತಾನವನು ಎಲ್ಲಕ್ಕೂ ಕಾರಣನವನೇ ಹೊತ್ತಗೆ ಬರೀಲಿಕ್ಕೂ ಅದರ ಪ್ರಚಾರಕ್ಕೂ ಅದರ ಸಿದ್ಧಾಂತಕ್ಕೂ ಅದರ ಇರವಿಗೂ ಅದರ ವಿಸ್ತರಣೆಗೂ ಅದರಲ್ಲಿ ಬಂದಿರತಕ್ಕಂಥ ಲಾಭಕ್ಕೂ ನನ್ನ ಉದ್ಧಾರಕ್ಕೂ ಅನ್ನುವ ನೆಲೆಯಲ್ಲಿ ಅಖಿಲ ಕಾರಣ ಅಂಥವನಿಗೆ ನಾನು ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಒಡೆಯನಿಗೆ ಒಂದಿಪೆ ಅನ್ನುವುದು ಬಹಳ ಚಂದ ಇದೆ ದೊರೆಗೆ ತಲೆ ಬಾಗಿದ್ದೇನೆ ಅಂತ ಹೇಳಿಕೊಳ್ಳುವ ಹಾಗೆ ನಾವು ಸಾಮಾನ್ಯವಾಗಿ ಹೆಸರು ಬಂದಾಗ ಅದಕ್ಕೆ ಶ್ರೀಕಾರ ಹಾಕುವುದು ವಾಡಿಕೆ ಹಾಕಬೇಕು ಅಂತ ಕ್ರಮ ಆಗಲಿ ವ್ಯಕ್ತಿ ವಸ್ತುನಾಮ ಆಗಲಿ ಬಂದಾಗ ವಿಶೇಷಾಂಶಗಳಿದ್ದರೆ ಅದು ದೊಡ್ಡದಾಗಿದ್ದರೆ ಅದಕ್ಕೆ ಶ್ರೀಕಾರದಿಂದ ಹೇಳಬೇಕು ಅಂತ ಅದನ್ನು ಮಂಜುನಾಥ ಅಂತ ಕರೆದರೆ ಶ್ರೀ ಮಂಜುನಾಥ ನಮಃ ಅಂತ ಶ್ರೀಕಾರ ಹಾಕುವ ಕ್ರಮ ಶ್ರೀ ಅಂದರೆ ಅವನಿಗೆ ಹೆಂಡತಿ ಉಂಟೋ ಇಲ್ಲವೋ ಶ್ರೀಮತಿ ಸತ್ತಿದೆಯೋ ಬದುಕಿದೆಯೋ ಶ್ರೀ ಅಂದರೆ ಶ್ರೀ ಅಂದರೆ ಸ್ತ್ರೀ ಅಲ್ಲ ಶ್ರೀ ಅನ್ನುವುದಕ್ಕೆ ಕಾಂತಿ ಇಚ್ಛೆ ಸಂಪತ್ತು ತುಂಬ ಅರ್ಥಗಳಿವೆ ಆದ್ದರಿಂದ ಕ್ಷೇತ್ರಕ್ಕೆ ಕ್ಷೇತ್ರ ಹೇಳುವಾಗಲೇ ಆಗ ಹೇಳಿ ಕ್ಷೇತ್ರ ಅಂತ ಸ್ವರಾಕ್ಷರಗಳಿದ್ದಾಗ ಶ್ರೀಮತ್ ಸೇರಿಸ್ತಾರೆ ಶ್ರೀ ಉಳ್ಳದ್ದು ಅಂತ ಶ್ರೀ ಉಡುಪಿ ಅಂತ ಹೇಳುವಾಗ ಅದು ಸಂಧಿ ಆಗಬೇಕಾಗತ್ತೆ ಅಂತ ಅದಕ್ಕೇನು ಮಾಡ್ತಾರೆ ಉಡುಪಿ ಕ್ಷೇತ್ರ ಅಂತಾರೆ ಆಸನ ದೇವರು ಅಂತ ಆಸನ ದೇವಸ್ಥಾನ ಅಂತ ಅದು ಕೆಲವರಿಗೇನಾಗುತ್ತೆ ಶ್ರೀ ತಪ್ಪಿಸಿ ಓದುವುದುಂಟು ಶ್ರೀ ಮದನಂತಾಸನ ದೇವರು ಅಂತ ಹಣ ಚೆನ್ನಾಗಿ ಅದು ಶ್ರೀಮತಿಯಲ್ಲಿ ಹಾಕಿದ್ದಾರೆ ಸ್ವರಾಕ್ಷರಗಳು ಹತ್ತಿರ ಬಂದಲ್ಲಿ ಎಲ್ಲ ಶ್ರೀಕಾರ ಸೇರಿಸುವಲ್ಲಿ ಹಾಗೆ ಶ್ರೀ ಚಂದ್ರಮೌಳೀಶ್ವರ ಅಲ್ಲಿ ಆದರೆ ಶ್ರೀಮತ್ ಆಗಿದ್ದರೆ ಶ್ರೀಮಚ್ಚಂದ್ರಮೌಳೀಶ್ವರ ಚಕಾರ ಎರಡು ಸತ್ಯ ಹೇಳಬೇಕಾಗತ್ತೆ ಅಲ್ಲಿ ಸ್ಪ್ಲಿಟ್ ಮಾಡಿ ಹೇಳಿದರೆ ಶ್ರೀ ಮಚ್ಚಂದ್ರಮೌಳೇಶ್ವರ ಹೇಳಬೇಕಾಗತ್ತೆ ಈಗೆಲ್ಲ ಜನಕ್ಕೆ ಯಾಕೆ ಶ್ರೀ ಹಾಕ್ತಾನೆ ಅಂದರೆ ಸಂಸ್ಕೃತ ಸ್ವಲ್ಪ ಅದರದ್ದು ಹತ್ತಿರದಲ್ಲಿ ಕೂತಿಲ್ಲದಿದ್ದರೆ ಅರ್ಥ ಆಗುವುದಿಲ್ಲ ದೂರದಲ್ಲಿ ಸುತ್ತು ಬಂದಾಗ ಕೇಳಿದರೆ ತಲೆ ಸುತ್ತು ಬರುತ್ತೆ ಪ್ರಯೋಜನ ಇಲ್ಲದ ಕೆಲವರಿಗೆ ಹಾಗೆ ಕೇಳ್ತದಲ್ಲ ಅರ್ಥ ಆಗ್ತದಲ್ಲ ಅದಲ್ಲ ಅಂದವರು ಅದು ವಿಷಯವೇ ಅಲ್ಲ ಅದಕ್ಕಾಗಿ ಸಂಸ್ಕೃತ ಅಭ್ಯಾಸಕ್ಕಾಗಿ ನಾವು ಕೂತ್ಕೊಳ್ಬೇಕು ಕೇಳಿದಾಗ ಬೀಳ್ತದೆ ಬಿದ್ದಾಗ ಹೇಳ್ತದೆ ಎಂಥದೇ ಇಲ್ಲ ಅದು ಯಾವುದೂ ನಡೆಯುವುದಿಲ್ಲ ಊಟವೂ ಓಡಿಕೊಂಡಾಗಲಿ ನಿಂತುಕೊಂಡಾಗಲಿ ನಡೆದುಕೊಂಡಾಗಿ ಮಾಡಿದ್ದರೆ ದೇಹಕ್ಕೆ ಒಳ್ಳೆಯದಲ್ಲ ಕೂತೆ ಉಣ್ಬೇಕು ಕೂತುಂಡಾಗ ಮಾತ್ರ ನಮಗೆ ಸೇರ್ತದೆ ಮತ್ತು ನಿಂತು ಆಚೆ ಈಚೆ ಅದು ಪ್ರಾಣಿಗಳಿಗೆ ಸೇರ್ತದೆ ಸರಿ ಇಲ್ಲ ಅಂತಾರೆ ಹಾಗಾಗಿ ನಮಗೆ ಅದಕ್ಕೂ ಅಂದರೆ ಹೇಳಿ ಸಂಸ್ಕೃತಕ್ಕಾಗಿಯೇ ಭಾಷೆಯ ಒಂದು ಬಿಗಿಗಾಗಿಯೇ ನಾವು ಅದರ ಪಕ್ಕ ಚಿಂತನೆ ಮಾಡಬೇಕಾಗುತ್ತೆ ಹೀಗೆ ಶ್ರೀ ಪ್ರಾಣನಾಥಾಯ ಅಂದಾಗ ಶ್ರೀ ಎನ್ನುವುದು ಗೌರವ ಸೂಚಕ ಹಾಕಿದ್ದಾರೆ ಎಂದು ಅರ್ಥ ಮಾಡಿಕೊಂಡ್ರೆ ಪ್ರಾಣದ ಒಡೆಯನಿಗೆ ನಾಥ ಶಬ್ದಕ್ಕೆ ದೊರೆಯ ಒಡೆಯ ಅಂತ ಅರ್ಥ ಮಾಡಿದರೆ ಪ್ರಾಣದೊಡೆಯನಿಗೆ ಅಂತ ಅರ್ಥ ಆಗುತ್ತೆ ಇದು ಹೆಸರು ಅಂತಿಟ್ಟುಕೊಂಡರೆ ಅರ್ಥ ಹೇಳಬೇಕಾಗಿಲ್ಲ ಸಾಮಾನ್ಯ ಹೆಸರು ಮಾಡಿದರೆ ಮಾತಾಡಲಿಕ್ಕಿಲ್ಲ ಏನಾದರೂ ಅರ್ಥ ಅರ್ಥವಿಶೇಷ ಹುಡುಗಿದ್ರೆ ಪ್ರಾಣದೊಡೆಯನಿಗೆ ನಮಸ್ಕಾರ ಮಾಡ್ತೇನೆ ಇವರು ಬರದದ್ದು ಮಧ್ವಿಷಯ ಅದನ್ನು ಮಧ್ವರ ಮೂಲರೂಪ ಅದು ಪ್ರಾಣರೂಪ ಅದನ್ನು ಅದನ್ನು ಹೇಳಲಿಕ್ಕೆ ಸರಿಯಾಗಿದೆ ಅಂತಹ ಮಧ್ವರೂಪಕ್ಕೆ ಪ್ರಾಣರೂಪನಿಗೆ ನಾನು ಚಿಂತನೆ ಗೈಯಲು ಹೊರಟವನಿಗೆ ಅಖಿಲ ಕಾರಣನಿಗೆ ನಾನು ನಮಸ್ಕಾರ ಮಾಡುತ್ತೇನೆ ಅಂತ ಸಹಜವಾಗಿ ಅದೊಂದು ನಡೆ ಇಲ್ಲಿ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಎನ್ನುವಲ್ಲಿ ಪ್ರಾಣನಿಗಷ್ಟೇ ಪ್ರಿಯನಾದವ ಅವನೊಬ್ಬನಿಗೇನೆ ಬೇಡಲು ಉಪಯೋ ಉಪಯೋಗಕ್ಕೆ ಬಿದ್ದವ ಅಂತ ಅರ್ಥ ಅಲ್ಲ ಶ್ರೀ ಶಬ್ದಕ್ಕೆ ನಾನು ಗೌರವ ಅರ್ಥದಲ್ಲಿ ಕೊಟ್ಟೆ ಮೊದಲು ಅಂತ ಹೇಳಿದೆ ಅದು ಬೇಡ ಶ್ರೀ ಅಂದರೆ ರಮೆ ಅಂತ ಅರ್ಥ ಮಾಡುವ ಲಕ್ಷ್ಮಿ ಅಂತ ಅವಳ ನೆಚ್ಚಾಗಿ ಶ್ರೀ ಶಬ್ದದಿಂದಲೇ ಹತ್ತಿರವಾದ ಹೆಸರು ದೇವರನ್ನು ನಿತ್ಯ ಆಶ್ರಯಿಸಿದ್ದಾಳೆ ಅಂತ ಯಾಕೆ ರಮೆಗೆ ಮಾತ್ರ ಶ್ರೀ ಹೇಳ್ತಾರೆ ಕೇಳಿದರೆ ಯಾವತ್ತೂ ದೇವರನ್ನೇ ಪೂರ್ತಿ ಆಶ್ರಯಿಸಿಕೊಂಡಿಳುವವರು ಅಂದರೆ ಎಲ್ಲದರಲ್ಲಿ ಕೈಯಲ್ಲಿ ಚಕ್ರವಾಗಿ ಎಲ್ಲದರ ಕಡೆಯಲ್ಲಿ ಎದೆಯಲ್ಲಿ ಶ್ರೀವತ್ಸವಾಗಿ ತೊಡೆಯಲ್ಲಿ ಬೇರೆ ರಮೆಯಾಗಿ ಜಗದಂಬೆಯಾಗಿ ಹೀಗೆಲ್ಲ ಅನೇಕ ರೀತಿಯಲ್ಲಿ ಅವರೂಢಂ ಜಗದಂಬಯ ಅಂತಾರೆ ಹಾಗಾಗಿ ಶ್ರೀ ಅವಳು ಮತ್ತು ಪ್ರಾಣ ಹಾಗೆ ಹೇಳಿದ್ದು ದೇವರು ಇಬ್ಬರಿಗೂ ಒಡೆಯ ಇದು ಚೆನ್ನಾಗಿದೆ ಈಗ ಶ್ರೀ ಮತ್ತು ಪ್ರಾಣ ಏನಾಗುತ್ತೆ ಅಂದರೆ ಸಂಸ್ಕೃತ ಕಲೀಲಿಕ್ಕೆ ಜಾಸ್ತಿ ಸಿಗ್ತದೆ ಶ್ರೀಗೂ ರಮೆಗೂ ಒಡೆಯ ಅಂದರೆ ಶ್ರೀನಾಥ ಪ್ರಾಣನಾಥ ಶ್ರೀ ಪ್ರಾಣನಾಥ ಈಗೊಂದು ಚಮತ್ಕಾರ ಹಾಗೂ ಮಾಡಬಹುದು ಚಮತ್ಕಾರ ಶ್ರೀಗೂ ಪ್ರಾಣನಿಗೂ ಸ್ವಾಮಿಯೂ ಹಾಗೂ ಮಾಡುವುದು ಪ್ರತ್ಯೇಕ ಗೆರೆ ಒಟ್ಟು ಗೆರೆ ಆಗ ಶ್ರೀಶ್ಚ ಪ್ರಾಣಶ್ಚ ಅಂತ ಮಾಡಿ ಶ್ರೀ ಪ್ರಾಣವ ಮಾಡಿ ತಯೋಹನಾಥ ಅಂದಿಗೆಲ್ಲ ವಿಗ್ರಹ ಅಂತ ಬಿಡಿಸಿ ಹೇಳುವ ಕ್ರಮಗಳಿರುತ್ತವೆ ಇದನ್ನೆಲ್ಲ ಕಲೀಲಿಕ್ಕೆ ಬೇಕಾದೀತು ಇದೊಂದು ರೀತಿ ಇಲ್ಲೇನು ಬಂತು ಇದು ಏಕೆ ಬಂತು ಇದು ಯಾಕೆ ಹೀಗೆ ಅಂದರೆ ಆಚಾರ್ಯ ಮಧ್ವರ ಒಂದು ದೊಡ್ಡ ಸಿದ್ಧಾಂತ ಅದನ್ನಿಲ್ಲಿ ತೋರಿಸಿಕೊಟ್ರು ಮಧ್ವಾಚಾರ್ಯರು ತನ್ನ ಭಾಷ್ಯಗಳಲ್ಲಿ ಪತ್ತಿಗೆಗಳಲ್ಲಿ ಕೃತಿಗಳಲ್ಲಿ ಅನೇಕ ಕಡೆ ತೋರಿಸಿದ ಒಂದು ದೊಡ್ಡ ಮೌಲ್ಯಯುತವಾದಂತಹ ಮಾತು ಅಂದರೆ ಮಹಾಭಾರತದಲ್ಲಿ ಸರ್ವಶ್ರೇಷ್ಠವಾಗಿ ನಿಂತ ಗೀತೆಯಲ್ಲಿಯೂ ಅತ್ಯಂತ ಸಾರವತ್ತಾಗಿ ತಿಳಿಸಲ್ಪಡುವ ನಾಲ್ಕು ಶ್ಲೋಕಗಳ ಮಾತುಗಳು ಅಂತ ದ್ವಾಭಿಮೌ ಪುರುಷವು ಲೋಕೆ ಕ್ಷರಶ ಅಶ್ಚರವ ಸರ್ವಾಣಿ ಭೂತಾನಿ ಕೂಟಸ್ಥಃ ಅಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ ಅನ್ಯ ಪರಮತ್ಮೇತ್ಯುರತಃ ಯುವ ಲೋಕತ್ರಯಂ ಆವಿಶ್ಯ ಭಿವರ್ತ್ಯ ಈಶ್ವರ ಯಸ್ಮತ್ ಕ್ಷರಮತೀತೋಹಂ ಅಶ್ಚರಾದ ಬಿಜೋತ್ತಮ ಅಥವಾ ಸ್ವೇ ಲೋಕೇ ವೇದೆ ಚ ಪ್ರತಿ ಪುರುಷೋತ್ತಮ ಅಂತ ಲೋಕದಲ್ಲಿ ಎರಡು ಸಂಗತಿಗಳಿವೆ ಕ್ಷರ ಮತ್ತು ಅಕ್ಷರ ಅದೇನು ಕ್ಷರ ಅಂದರೆ ಎಲ್ಲ ಜೀವಜಾತಗಳು ಪೂರ್ತಿ ಕ್ಷರರೆ ಯಾಕೆಂದರೆ ನಶಿಸಿ ಹೋಗುತ್ತಾವೆ ಅಂತ ಶರೀರ ಕ್ಷರಣಾತ್ ಕ್ಷರ ಅಂತ ಶರೀರ ಎಲ್ಲಿ ನಾಶವಾಗಿ ಹೋಗ್ತದೆಯೋ ಅದು ನಿಜವಾಗಿ ಕ್ಷರ ಅದನ್ನು ನಾಶವಾಗುವ ಶರೀರವನ್ನು ಪಡೆದವನು ದೇವರೂ ಅಲ್ಲ ನಾಶವಾಗುವ ಶರೀರವನ್ನು ಪಡೆದವರೆಲ್ಲರೂ ಕ್ಷರಶಬ್ದೆಯಿಂದ ಬರ್ತಾರೆ ಅಕ್ಷರ ಅಂದರೆ ಆ ನಾಶವಾಗುವ ಶರೀರವನ್ನೇ ಇಲ್ಲದವಳು ಪಡೆಯದವಳು ಅವಳ ಅಕ್ಷರ ಅದನ್ನು ಶರೀರ ಕ್ಷರಣಾಥ ಶರಾಹ ಶರೀರ ಇಲ್ಲದೇ ಇರೋದರಿಂದ ಕ್ಷರಣವೇ ಇಲ್ಲದೇ ಇರೋದರಿಂದ ಅವಳ ಅಕ್ಷರ ಹೀಗೆ ಲಕ್ಷ್ಮಿ ಮತ್ತು ಕ್ಷರರು ಕ್ಷರರೆಲ್ಲರ ಜೀವನ ನಿಯಾಮಕ ಯಾರು ಕೇಳಿದರೆ ಜೀವೋತ್ತಮ ಪ್ರಾಣ ಅಂದ ಪ್ರಾಣ ಶಬ್ದದಿಂದ ಜೀವೋತ್ತಮನನ್ನು ಮುಖ್ಯ ಪ್ರಾಣನನ್ನು ಹೇಳುತ್ತಾ ಶ್ರೀ ಶಬ್ದದಿಂದ ಲಕ್ಷ್ಮಿಯನ್ನು ಕ್ಷ ಅಕ್ಷರಗಳನ್ನು ಹೇಳತಾ ಇಡೀ ದೊಡ್ಡ ಸಿದ್ಧಾಂತವನ್ನು ನಮ್ಮ ಮುಂದೆ ಇಟ್ಟು ಈ ಎರಡು ಕ್ಷರ ಮತ್ತು ಅಕ್ಷರ ಪ್ರಪಂಚಕ್ಕಿಂತ ಆಚೆ ನಿಂತವ ಉತ್ತಮನಾದವ ನಾರಾಯಣ ಶ್ರೀ ಪ್ರಾಣ ನಾಥ ಪುರುಷೋತ್ತಮ ದ್ವಾಯುಮೌ ಪುರುಷೌ ಲೋಕೆ ಅನ್ನುವ ಅತ್ಯಂತ ತುಂಬ ಇಷ್ಟವಾದ ಆಚಾರ್ಯರ ಎಲ್ಲ ಕೃತಿಗಳಲ್ಲಿಯೂ ಇಣುಕಿದ ಒಂದು ದೃಷ್ಟಿಯಿಂದ ನೋಡಲಿಕ್ಕೆ ಹೋದರೆ ಅಷ್ಟು ಅದ್ಭುತವಾದಂತಹ ಪರಮಾತ್ಮನ ಪ್ರಮೇಯ ಪಾರಮ್ಯ ಅದನ್ನು ಹೇಳಿರತಕ್ಕಂತಹ ವೇದವ್ಯಾಸರ ಅತ್ಯಂತ ಹೆಮ್ಮೆಯ ಮಾತು ಅನ್ನುವ ನೆಲೆಯಲ್ಲಿ ಅದರ ಅನುವಾದದ ವ್ಯವಸ್ಥೆ ಶ್ರೀ ಪ್ರಾಣನಾಥಾಯ ಅನ್ನುವಲ್ಲಿ ಪ್ರಾಣ ಶಬ್ದಕ್ಕೆ ಜೀವೋತ್ತಮನನ್ನೇ ಎಲ್ಲ ಹೇಳಬೇಕು ಅಂತೇನಿಲ್ಲ ಎಲ್ಲ ಪ್ರಾಣರು ಕ್ಷರರೆ ಅನ್ನ ಪ್ರಾಣ ಮುಖ್ಯ ಪ್ರಾಣ ಅಂತ ಆಗಬೇಕಾಗಿಲ್ಲ ಎಲ್ಲರೂ ಪ್ರಾಣರೇ ಚೇಷ್ಟೆ ಮಾಡುವವರಾಗಿ ಜೀವರೆಲ್ಲರನ್ನು ಸಹ ಪ್ರಾಣ ಶಬ್ದದಿಂದ ಇಟ್ಕೊಳ್ಳಿಕ್ಕಾಗತ್ತೆ ಪ್ರಾಣ ನಿಯಮ್ಯವಾದ ಈ ಜೀವನಾದ್ರಿಂದನಿಗೂ ಪ್ರಾಣಾಂತ ಹೆಸರು ಇದೆ ಎಲ್ಲ ಜೀವರನ್ನು ಅವನು ಸ್ವಲ್ಪ ಎತ್ತರದ ಜೀವ ಜೀವೋತ್ತಮ ಅವನಿಗಿಂತ ಮಿಗಿಲಾದ ಚೇಷ್ಟೆ ಮಾಡುವವ ಚೇಷ್ಟೆ ಮಾಡಿಸುವ ದೇವರು ಅವನು ನಿಜವಾಗಿ ಮುಖ್ಯ ಪ್ರಾಣ ವೇದದಲ್ಲಿ ಎಲ್ಲ ಮುಖ್ಯ ಪ್ರಾಣ ಕರೆಯುವುದು ನಾರಾಯಣನನ್ನು ಯೋ ಎಂ ಮಧ್ಯಮ ಪ್ರಾಣಃ ಅಂತೇಳಿ ಇವನನ್ನು ವಾಯುದೇವರನ್ನು ಕರೆಯುವುದು ವೇದಗಳಲ್ಲಿ ಮುಖ್ಯ ಪ್ರಾಣಶಬ್ದಿಂದ ಅಲ್ಲ ಮಧ್ಯಮ ಪ್ರಾಣ ಶಬ್ದದಿಂದ ಆನಂದ ದೇವತೆಗಳನ್ನೆಲ್ಲ ಕರೆಯುವುದು ಅಧಮ ಪ್ರಾಣರಿಂದ ನಾವು ಮತ್ತೆ ಇನ್ನೂ ಕೆಳಗಿನ ಪ್ರಾಣರಾಗ್ತೇವೆ ಆಗ ಅಂದರೆ ಪ್ರಾಣ ಶಬ್ದ ವಾಚ್ಯತ್ವವನ್ನು ಅದು ಒಪ್ಪಿಕೊಳ್ಳುತ್ತದೆ ಅದು ಶ್ರೀ ಪ್ರಾಣನಾಥ ಎನ್ನುವಲ್ಲಿ ರಮೆ ಜೀವೋತ್ತಮ ಅನ್ನುವ ಅರ್ಥದಲ್ಲಿಯೂ ಆಗಬಹುದು ಅಥವಾ ರಮೆ ಮತ್ತು ಇತರ ಜೀವರಂತೂ ಮಾಡಿಕೊಂಡು ಅರ್ಥ ಮಾಡಲಿಕ್ಕೆ ಬರುತ್ತೆ ಇದು ಸಹಜವಾಗಿ ಎಲ್ಲ ವ್ಯಾಖ್ಯಾನಕಾರರು ನೋಡುವ ಹೇಳುವ ಹೇಳಲೇಬೇಕಾದ ಇದು ಬಿಡದೆ ಹೇಳಬೇಕಾದ್ದು ಆದರೆ ನಾನು ದ್ವಾಯಿಮ್ ಎನ್ನುವ ಒಂದು ಸಿದ್ಧಾಂತ ಇಲ್ಲಿ ಸೂಚನೆ ಆಗಿದೆ ಅಂತ ಹೇಳಿದ್ದು ನಾನು ಮತ್ತೆ ಅವರದನ್ನು ಬರೆಯುವುದಿಲ್ಲ ಶ್ರೀ ಮತ್ತೆ ಪ್ರಾಣರಿಗೆ ಅಂತ ಬರೀತಾರೆ ಇದ್ದಾರೆ ಅವರಿಬ್ಬರನ್ನೇ ಯಾಕೆ ಎತ್ತಿಕೊಂಡದ್ದು ಯಾಕೆ ಎತ್ತಿಕೊಂಡದ್ದು ಅಂದರೆ ಇದು ಆಚಾರ್ಯ ಮಧ್ವಾರ ಒಂದು ಗುರುತಿಸಿದ ಸಿದ್ಧಾಂತ ಮಧ್ವರ ಸಿದ್ಧಾಂತ ಇಲ್ಲ ಅಂತ ಹೇಳಿದ್ದೆ ನಾನು ಮೊನ್ನೆ ಮಧ್ವರದ್ದು ಒಂದೊಂದು ಸಿದ್ಧಾಂತವೇ ಇಲ್ಲ ರೀ ಹೌದಲ್ಲ ಮತ್ತೆ ಹಾಗೆ ಹೇಳುವಾಗ ಬೇಸರ ಆಗಿದ್ದರೆ ಎಂತ ಹೇಳ್ತಾರೆ ಹೌದು ಮಧ್ವರದ್ದೇ ಅಂತ ಒಂದಲ್ಲ ವ್ಯಾಸರದ್ದೇ ಪುರಾಣಗಳದ್ದೇ ವೇದಗಳದ್ದೇ ಸಿದ್ಧ ಅಂತ ಆಚಾರ್ಯ ಹೊಸತೇನಿಲ್ಲ ಅಂತ ಅಲ್ಲೆಲ್ಲ ಇದ್ದದ್ದನ್ನೇ ಒಟ್ಟು ಮಾಡಿ ತೋರಿಸಿತ್ತು ವಾಸ್ತವವಾಗಿ ಇನ್ನೂ ಮುಂದಿನ ಸಂಗತಿ ಕೇಳಿದರೆ ಒಂದು ತುಂ ತುಂಬ ಸುಂದರವಾದದ್ದು ಎಲ್ಲ ಅತ್ಯಂತ ಹೆಚ್ಚಿನ ಪ್ರಮೇಯಗಳನ್ನು ಒಳಗೊಳ್ಳುವಂತೆ ಶ್ರೀ ಅಂದರೆ ರಾ ಅಂದರೆ ಆನಂದ ಆನಂದದ ಹತ್ತಿರ ಇರುವವರು ಆನಂದದಲ್ಲೇ ಓಲಾಡುವವರು ಶೇತೆ ಶೇರತೆ ಅಥವಾ ಅದರಿಂದ ಶ್ರೀಹಿ ಅಂತ ಹೇಳೋದು ಆನಂದಕ್ಕೆ ಪಾತ್ರರಾದವರು ಆನಂದ ಆಶ್ರಯಿಗಳು ಆನಂದ ಯೋಗ್ಯರು ಒಟ್ಟಾರೆ ಮುಕ್ತಿ ಯೋಗ್ಯರು ಮುಕ್ತರು ಎಲ್ಲ ಸಿಗ್ತಾರೆ ನಮಗೆ ಅಂತ ಒಟ್ಟಾರೆ ಸಜ್ಜೀವರು ಆನಂದವನ್ನು ಪಡೆಯಲು ಪಾತ್ರರಾದವರೆಲ್ಲ ಶ್ರೀಗಳು ಮತ್ತು ಪ್ರಾಣ ಅಂದರೆ ಪ್ರಾಣ ಅಂದರೆ ಪ್ರಾ ಅಂತ ಒಂದುಂಟು ಆ ಉಂಟು ನಾ ಉಂಟು ಅಲ್ಲಿ ಅಕ್ಷರ ಪ್ರಾ ಅಂದರೆ ಪೂರ ಅಂತ ಅರ್ಥ ಮಾಡಿ ಅಥವಾ ಪ್ರಕರ್ಷ ಚೆನ್ನಾಗಿಂದು ಅರ್ಥ ಮಾಡಿ ಆ ಅಂದರೆ ಇಲ್ಲ ನಾ ಅಂದರೆ ಆನಂದ ನಾ ಅಂದರೆ ಆನಂದ ರಾ ಅಂದರೆ ಆನಂದ ಅಣ್ಣ ಅಂದರೆ ಆನಂದ ಕಮ್ಮು ಅಂದರೆ ಆನಂದ ಆನಂದದ ಪರ್ಯಾಯ ಪದಗಳು ಅಕ್ಷರಗಳು ಆದ್ರಿಂದ ಅಣ್ಣ ಅಂದರೆ ಆನಂದ ಆನಂದ ಆ ಅಂದರೆ ಇಲ್ಲ ಅಂತ ಅಣರು ಅಂದರೆ ಆನಂದ ಇಲ್ಲದವರು ಎಷ್ಟರ ಮಟ್ಟಿಗೆ ಪೂರಾ ಆನಂದ ಇಲ್ಲದವರು ಅಂದರೆ ದುಃಖವೇ ಪಡೆಯುವವರು ಅದು ತಾಮಸ್ಸು ಅತ್ಯನ್ನ ಕೆಳಗಿನ ಜೀವರು ಮತ್ತು ಅಣ ಅಂದರೆ ಆನಂದ ಇಲ್ಲದವರು ಪ್ರ ಅಂದರೆ ಪ್ರಗರ್ಷವಾಗಿ ಹೆಚ್ಚಾಗಿ ಆನಂದ ಇಲ್ಲ ಮತ್ತು ಆನಂದವೂ ಉಂಟು ಮತ್ತು ಹೆಚ್ಚಾಗಿ ದುಃಖವೂ ಇಲ್ಲ ಆ ದುಃಖವೂ ಉಂಟು ದುಃಖವು ಉಂಟು ಆನಂದ ಉಂಟು ಅನ್ನೋವರು ಸಮ್ಮಿಶ್ರರು ಇದು ಮಧ್ಯಮ ಜೀವಿಗಳು ಹೀಗೆ ಉತ್ತಮ ಜೀವಿಗಳು ಮಧ್ಯಮ ಮತ್ತು ಅಧಮ ಅಂದರೆ ಯೋಗ್ಯರು ಮುಕ್ತಿ ಅಯೋಗ್ಯರು ಅನ್ನುವ ನೆಲೆಯಿಂದ ಎರಡು ಪಾಲು ಮುಕ್ತಿ ಅಯೋಗ್ಯರಲ್ಲಿ ಮತ್ತೆ ಎರಡು ಪಾಲು ನಿತ್ಯ ಸಂಸಾರಿಗಳು ತಮೋಯೋಗ್ಯರು ಹಾಗೆ ಇದು ದೊಡ್ಡ ದೊಡ್ಡ ಸಿದ್ಧಾಂತಗಳು ಇದನ್ನೆಲ್ಲ ಸೂಕ್ಷ್ಮವಾಗಿ ತೋರಿಸುವ ರೀತಿಗಳಿತು ಶ್ರೀ ಅಂದರೆ ಆನಂದ ಯೋಗ್ಯರು ಆನಂದ ಪಡೆಯಬಲ್ಲವರು ಸಾತ್ವಿಕರು ಉತ್ತಮರು ಉತ್ತಮ ಜೀವರು ಅನ್ನೋ ನೆಲೆಯಲ್ಲಿ ಮುಕ್ತಿ ಮುಕ್ತರು ಮುಕ್ತರೆಲ್ಲ ಬರ್ತಾರೆ ಆನಂದವನ್ನು ಮೋಕ್ಷದ ಆನಂದವನ್ನು ಭಗವದೆಚ್ಚರದಿಂದ ಪಡೆಯತಕ್ಕಂಥ ಸ್ವರೂಪಭೂತ ಆನಂದವನ್ನು ಪಡೀಲಿಕ್ಕೆ ಯಾವ ಕಾಲದಲ್ಲಿಯೂ ಆಗದವರು ಕೇವಲ ದುಃಖ ಸ್ವರೂಪರು ದುಃಖಾತ್ಮರು ಅವರು ಪ್ರಾಣಶಬ್ದದಿಂದ ಹೇಳಲ್ಪಡ್ತಾರೆ ಅದನ್ನು ಶ್ರೀ ಪ್ರಾಣನಾಥಾಯ ಅನ್ನುವಲ್ಲಿ ಮುಕ್ತಾಮುಕ್ತ ನಿಯಾಮಕನಾಗಿ ಇದು ಭಗವಂತನನ್ನು ಹೇಳಬೇಕಾದ್ರಲ್ಲಿರತಕ್ಕ ದೊಡ್ಡ ಸಂಗತಿ ಉತ ಅಮೃತತ್ವ ಶೇಷಾನಹ ಈ ನೆಲಕ್ಕೆ ಅವನು ಸ್ವಾಮಿ ಅಂತ ಅಷ್ಟೇ ನಾ ಚಿಂತನೆ ಕೇಳೋದು ಅವರು ವೇದ ಕೇಳಿದ್ರು ಉತ ಅಮೃತತ್ವ ಸೇಷಾನಹ ಇದನ್ನೇನಾ ತಿರೋಹತಿ ಅಂತ ಮೆಚ್ಚ ಭವ್ಯಂ ಹೇಳೋ ಮೂಲಕ ಇದು ಎಲ್ಲ ಆಚೀಚಿನದ್ದೆಲ್ಲ ದೇವರು ನೋಡಿಕೊಳ್ಳುತ್ತಾನೆ ಇಷ್ಟೇ ತಾನೇ ಇಷ್ಟೇ ಅಲ್ಲ ಅದರ ಆಚೆಗೂ ಮುಕ್ತರಿಗೂ ನಿಯಾಮಕನೇ ಮುಕ್ತಾನಂ ಪರಮಾಗತಿ ಅಂತ ಅದ್ಭುತವಾದಂತಹ ಶಬ್ದವನ್ನು ಕೊಟ್ಟು ಭಗವಂತ ಎಲ್ಲರಿಗೂ ಯಾವ ಕಾಲಕ್ಕೂ ಸ್ವಾಮಿ ಅವನ ದೊರೆತನವನ್ನು ವೇದದಲ್ಲಿ ಆದರೆ ಒಂದು ಗಮ್ಮತ್ತು ಸ್ವರದಲ್ಲಿ ಹೇಳಲಿಕ್ಕೆ ಬರದೆ ಇದೆಲ್ಲ ವಿಷಯಗಳು ಅಗ್ನಿಮೀಳೆ ಪುರೋಹಿತಮ್ಮನ್ನುವಲ್ಲಿ ಅಗ್ನಿಮ್ ಈಡೇ ಪುರೋಹಿತಮ್ ಅಂತ ಹೇಳುತ್ತಾ ಯಾವತ್ತೂ ನನ್ನನ್ನು ನಿಯಮಿಸತಕ್ಕ ಭಗವಂತನ ನಿರಂತರವಾಗಿ ಸ್ತುತಿಸ್ತಾನೇ ಇರುತ್ತೇನೆ ಅನ್ನುವುದನ್ನೆಲ್ಲ ಸ್ವರದಲ್ಲಿ ಹೇಳಲಿಕ್ಕೆ ಆಗತ್ತೆ ಇಲ್ಲಿ ಹೇಳಲಿಕ್ಕೆ ಬರೋದಿಲ್ಲ ಇಲ್ಲಿ ಸ್ವರ ಇಲ್ಲ ಶ್ರೀ ಪ್ರಾಣನಾಥಾಯ ಏ ಸ್ವರ ಆಗಿದ್ರೆ ಎಲ್ಲೇ ಹೇಳುವುದ ದೇವರೇ ದೊಡ್ಡವನು ಇಲ್ಲಿ ಗೊದೇ ಅರ್ಥದಲ್ಲಿ ತೋರಿಸಬೇಕು ಇಲ್ಲಿ ಸ್ವರ ಇಲ್ಲದ್ದನ್ನು ಅರ್ಥದಲ್ಲಿ ತೋರಿಸಿದ ಅದನ್ನು ಶ್ರೀ ಪ್ರಾಣನಾಥಾಯ ಶಬ್ದದಲ್ಲಿ ಭಗವಂತನನ್ನು ತೋರಿಸಿದ ರೀತಿಯನ್ನು ಕೇಳಿದರೆ ಹೀಗೆ ಎಲ್ಲರ ಮೇಲೂ ಅವನಿಗೆ ಪ್ರಭುತ್ವ ಇದೆ ನಿರಂತರವಾದ ದೊರೆ ಯಾವತ್ತು ಭಗವಂತನೇ ಎನ್ನುವ ನೆಲೆಯಲ್ಲಿ ಅವನಿಗೆ ನಾನು ಮಣಿಯುತ್ತೇನೆ ಇದು ಚೆನ್ನಾಗಿದೆ ಮುಕ್ತಾಮುಕ್ತನಿಯಾಮಕನಾಗಿ ಭಗವಂತನ ಸಕಲ ಜೀವೋತ್ತಮನಾದ ಭಗವಂತನ ಇರುವಿಕೆಯನ್ನು ದೇವರ ಸ್ವಾಮಿತನದ ಒಂದು ವಿಮರ್ಶೆ ಇಲ್ಲಿ ಇದು ವೇದ ಮಂತ್ರದ ಅಂದರೆ ಹಿರಣ್ಯ ಗರ್ಭ ಸೂಕ್ತ ಹೆಚ್ಚಾಗಿ ನಾನು ಪ್ರಯೋಗ ಮಾಡಿ ತೋರಿಸಿಕೊಡುತ್ತೇನೆ ಅನೇಕ ಮಂತ್ರಗಳಲ್ಲಿ ಇಣುಕುವಂಥದ್ದು ಇನ್ನು ಎರಡು ಬಗೆಯಿಂದ ನೀವು ಸ್ವಲ್ಪ ಅರ್ಥವನ್ನು ಎಳೆದು ಹೇಳಿದ್ದೀರೋ ಅಂತ ಕಾಣುತ್ತದೆ ಅಂತ ಹೇಳುವವರೇ ಇರ್ತಾರೆ ನನಗೆ ಸುಲಭವಾಗಿ ಕಾಣು ನನಗೆ ಎಳಿಲಿಕ್ಕೆ ಎಲ್ಲಿ ಸಿಗ್ತದೆ ಆದರೆ ಅದು ಎರಡು ಗುಂಪು ಮಾಡಿದ ಅರ್ಥ ಕೊಟ್ಟದ್ದು ಅದಕ್ಕೆ ಶ್ರೀ ಮತ್ತು ಪ್ರಾಣ ಎರಡು ಗುಂಪು ಯಾಕೆ ಮುಕ್ತಿ ಯೋಗ್ಯರು ಮುಕ್ತಿ ಅಯೋಗ್ಯರು ಅಲ್ಲಿ ಮತ್ತೆ ಎರಡು ಅಲ್ಲಿಯೂ ಸುಮಾರು ಇರ್ಬೋದು ಮತ್ತೆ ಏ ಅಲ್ಲಿ ಎಂದು ಮತ್ತು ಸುಮಾರು ಹೇಳಬೇಕೇನು ಮುಕ್ತಿ ಅಲ್ಲಿ ಎರಡು ಬಗೆಯಂದೆ ಒಂದು ನಿತ್ಯ ಸಂಸಾರಿಗಳು ಮತ್ತು ತಮೋಯೋಗ್ಯರು ಅಂತ ಅಲ್ಲಿ ಮತ್ತೆ ಅವರು ಹೇಳ್ತಾರೆ ತಮೋಯೋಗ್ಯರಲ್ಲಿ ಮತ್ತೆ ಎರಡು ಉಂಟು ಅಂತ ಅದೆಂದದು ಕೇಳಿದರೆ ತಮಸ್ಸು ಯೋಗ್ಯರು ಒಂದು ಬೇರೆ ಅಂಧ ತಮಸ್ಸು ಯೋಗ್ಯರು ಬೇರೆ ಅಂತ ಹಾಂ ಆ ಈ ಆದ್ದರಿಂದ ವಿಭಾಗಗಳು ಸುಮಾರೇವೆ ಅವಾಂತರ ವಿಭಾಗಗಳು ಇನ್ನೂ ಅವಾಂತರ ವಿಭಾಗ ಕೊಡಲಿಕ್ಕೆ ಬರುತ್ತೆ ಅಲ್ಲಿಯಲ್ಲ ಆದರೆ ಅವಾಂತರ ವಿಭಾಗವನ್ನು ಹೇಳಿಕೊಳ್ಳೋಸ್ಕರ ಹೇಳುವುದಿಲ್ಲ ಪ್ರಧಾನ ವಿಭಾಗ ದ್ವಾಯಿಮೌ ಪುರುಷವು ಲೋಕ ಹೇಳಿದಾಗಿ ಭೂತ ಸರ್ಗೌ ಲೋಕೇಶವಿನ್ ದೈವ ಆಸುರೆಯೇ ವಚ ಎರಡು ಹೇಳಿದರು ಇದು ಕೃಷ್ಣನೇ ಹೇಳಿದ್ದು ಗೆರೆ ದೈವೋ ವಿಸ್ತರ ಶ್ರೋಕ್ತಃ ಅಂತ ಇನ್ನೊಂದು ಪುರಾಣದಲ್ಲಿ ಹೇಳಿದ ಗೆರೆ ವೇದವ್ಯಾಸರದ್ದು ಬೇರೆ ಅದು ದೋ ಭೂತ ಸರ್ಗೌ ಲೋಕೇಶವಿನ್ ದೈವ ಆಸುರೇ ವಚ ಭಕ್ತಿ ಬರೋ ದೈವ ವಿಪರೀತ ಸ್ಥತಾಸುರ ಇದು ಪುರಾಣದ ಇದು ಮಧ್ವಾಚಾರ್ಯರು ಲೇಖ ಮಾಡ್ತಾರೆ ಆ ನಂತರ ವ್ಯಾಖ್ಯಾನಕಾರ ತೋರಿಸಿಕೊಡ್ತಾರೆ ಅದನ್ನು ಆದ್ದರಿಂದ ದೈವ ಆಸುರ ಅಂತ ಎರಡು ವಿಭಾಗ ದೈವ ಎನ್ನುವುದು ಮುಕ್ತಿಯೋಗ್ಯರು ಆಸುರದಲ್ಲಿ ಎರಡು ವಿಭಾಗ ಮಂದೆಯಿಂದ ನಿತ್ಯ ಸಂಸಾರದಲ್ಲಿ ತಿರುಗೋರೊಂದು ಮತ್ತು ಯಾವತ್ತೂ ಸುರರೇ ಅಲ್ಲದವರು ನಿರಂತರವಾಗಿ ದುಃಖವನ್ನೇ ಅನುಭವಿಸರು ಎನ್ನುವುದು ಅವರೊಂದು ವಿಭಾಗ ಆದ್ದರಿಂದ ಹೇಳುವಾಗ ಪ್ರಧಾನ ವಿಭಾಗ ಹೇಳಿ ಒಳಗಿಂದ ಎರಡು ಅರ್ಥವನ್ನು ತರ್ತಾರೆ ಅಸುರ ಶಬ್ದದಿಂದಲೇ ಎರಡು ಅರ್ಥ ತರ್ತಾರೆ ನಿತ್ಯ ಸಂಸಾರಿಗಳನ್ನು ಸುರಯೋಗ್ಯರು ಅಲ್ಲರು ಅಂತ ಹೇಳಿಕೊಳ್ಳುವುದರಾಗಿ ಹೀಗೆ ಇಲ್ಲಿ ಸಹ ಎರಡು ಭಾಗ ಅಂತ ಈ ಅರ್ಥಕ್ಕೆ ಶ್ರೀ ಪ್ರಾಣ ನಾಥಾಯ ಅಂತ ಎರಡು ವಿಭಾಗ ಮಾಡಿ ಭಾಳ ಚಂದವಾದಂಥ ಭಗವಂತನ ಚಿಂತನೆ ಕೊಟ್ಟು ಅದರಲ್ಲಿ ಶ್ರೀಗಳು ಮತ್ತು ಪ್ರಾಣಗಳು ಇದು ವೇದದ ಎರಡು ವಿಭಾಗ ಧರ್ಮಗಳು ಅಂತ ಅದಕ್ಕೆ ಹೇಳಿ ಕೊರಟೆ ಎರಡೇ ಹೇಳುವುದು ಯಾಕೆ ಅಂದರೆ ವೇದದಲ್ಲಿಯೂ ಮೂರಿದೆ ಮೂರು ಜನರನ್ನು ಹೇಳುವಂಥದ್ದು ಉಂಟು ಆದರೆ ಈ ಮಂತ್ರದಲ್ಲಿ ಎರಡನ್ನೇ ಇಟ್ಟುಕೊಳ್ತಾರೆ ಇದರಾಗಿ ಎ ಆತ್ಮದ ಬಲದ ವಿಶ್ವ ಉಪಾಸತೆ ಪ್ರಶಿಷಂ ಯಸ್ಯ ದೇವಾ ಎಸ್ ಯಸ್ಯ ಮೃತ್ಯು ಕಸ್ಮೈ ದೇವಾಯ ಅವಿಷಾ ವಿಧೇಮ ಯಾವ ದೇವರಿಗೆ ನಾನು ಮಣಿಯಲಿ ನನ್ನ ಸೊತ್ತನ್ನು ಸಮರ್ಪಿಸಲಿ ನಿತ್ಯ ನಿರಂತರವಾದಂತಹ ಸಮರ್ಪಣೆಗೆ ದೇವರು ಯಾರಾಗಲಿ ಅಂತ ಕಸ್ಮೈ ದೇವಾಯ ಹವಿಷಾ ವಿಧೇಮ ದೇವಾಯ ಅವಿಷಾಯಿಸೇವ ಉತ್ತರೂ ಅದೇ ಪ್ರಶ್ನೆ ಅದೇ ಆನಂದಪೂರ್ಣನಾದವನಿಗೆ ಎಲ್ಲವನ್ನು ಕೊಡ್ತೇನೆ ಅವನಿಗೆ ಸಮರ್ಪಿಸಿದ್ರು ಯಾರವನು ಆನಂದಪೂರ್ಣನು ಹೇಗಿರುತ್ತಾನೆ ಅವನ ಚೆಲುವು ಏನು ಅವನ ಬಣ್ಣನೇ ಹೇಗೆ ಅವನ ಪರಿಚಯ ಎಂತು ಅಂದೇ ಅವನು ಹೇಳ್ತಾರೆ ಯ ಆತ್ಮದ ಬಲದ ಯಾರು ಆತ್ಮವನ್ನು ಕೊಡ್ತಾನೆ ಯಾರು ಬಲವನ್ನು ಕೊಡ್ತಾನೆ ಅವನು ಯಾರು ಕೊಡ್ತಾನೆ ನಮಗೆ ಯಾರಿಂದ ಬಲ ಬರುತ್ತೆ ನಾವು ಅನ್ನವನ್ನು ಸತ್ತನ್ನು ಸಂಪತ್ತನ್ನು ಅದನ್ನೆಲ್ಲ ಕೊಟ್ಟವನನ್ನು ನೋಡ್ತಾ ಹೋಗಬೇಕಾಗತ್ತೆ ಅದನ್ನ ಆತ್ಮದ ಅಂದರು ಭಾಳ ಚೆನ್ನಾಗಿದೆ ತುಂಬ ಅರ್ಥ ಇದೆ ಅದರಲ್ಲಿ ಆತ್ಮದ ಬಲದ ಇರಲಿ ಅಷ್ಟೇ ಆತ್ಮ ಅಂದರೆ ಜೀವರನ್ನು ಕೊಡುವವನು ಹೌದು ಜೀವನನ್ನು ಕೊಡುವುದನ್ನು ಧರ್ಮ ಕ್ರಹ್ಮಚ ಕಾಲಷ್ಟ ಸ್ವಭಾವೋ ಜೀವಯೇವಚ ಯದನುಗ್ರಹದ ಸಂತಿ ಅದರಿಂದ ಜೀವನ ಅಭಿವ್ಯಕ್ತಿಯ ವ್ಯವಸ್ಥೆಯಲ್ಲಿ ಭಗವಂತನದ್ದೇ ಪರಿಪೂರ್ಣ ಪಾತ್ರ ಇಲ್ಲದರ ಅಸ್ತಿತ್ವ ಎಲ್ಲಿದೆ ಅದರಿಂದ ಪ್ರತಿಬಿಂಬನಾಗಿ ಜೀವ ಇದ್ದಾನೆ ಆಗಲಿಕ್ಕೆ ದೇವರೇ ಪರಿಪೂರ್ಣ ಆತ್ಮದ ಅದು ಅರ್ಥ ಆಗ್ತದೆ ಆತ್ಮದ ಅಂದರೆ ತನ್ನನ್ನೇ ಕೊಡುವುದು ಅಂತ ಅದು ಚೆನ್ನಾಗಿದೆ ಸ್ವಾತ್ಮದ ದೇವರು ಯಾರಿಗೆ ಆತ್ಮನನ್ನೇ ಪ್ರಧಾನ ಸ್ವಾತ್ಮ ಪ್ರಧಾನ ತನ್ನ ಎಚ್ಚರವನ್ನು ತನ್ನನ್ನು ಸಮರ್ಪಿಸುತ್ತಾನೆ ನೀಡುತ್ತಾನೆ ಆತ್ಮದ ಬಲದ ಎರಡೇ ಹೇಳಿದ್ದಿಲ್ಲಿ ಕೆಲವರಿಗೆ ತನ್ನನ್ನು ಕೊಡ್ತಾನೆ ಕೆಲವರಿಗೆ ತನ್ನನ್ನು ಕೊಡುವುದಿಲ್ಲ ಮತ್ತು ಬಲವನ್ನು ಕೊಡ್ತಾನೆ ಯಾವುದರ ಬಲ ಕೆಲವರಿಗೆ ಆಯುಷ್ಯದ ಬಲ ಕೆಲವರಿಗೆ ಅಧಿಕಾರದ ಬಲ ಕೆಲವರಿಗೆ ಸಂಪತ್ತಿನದ್ದು ಕೆಲವರಿಗೆ ಜನರದ್ದು ಕೆಲವರಿಗೆ ವಿದ್ಯೆಯದ್ದು ಒಬ್ಬೊಬ್ಬರಿಗೂ ಒಂದೊಂದು ಈ ಅಸುರರಿಗೆಲ್ಲ ಮೈಯಲ್ಲೇ ಬಲ ವರದ ಬಲ ಅವರಿಗೆ ಅಜೇಯತ್ವ ಅವಧ್ಯತ್ವ ಎಲ್ಲ ಬಲದಾ ಆದ್ದರಿಂದ ಅಮೋಯೋಗ್ಯರಿಗೆಲ್ಲ ದೇವರು ಜಾಸ್ತಿ ಬಲ ಕೊಡ್ತಾರೆ ನಾವು ಯೋಚನೆ ಮಾಡಿದ್ವಿ ಉಪದ್ರವ ಮಾಡುವವರಿಗೆಲ್ಲ ಎಷ್ಟು ಕೊಬ್ಬುರಿಯಿಂದ ಅದು ದೇವರು ಕೊಟ್ಟದ್ದು ಬಲದಾ ಹೇಗೆ ಅವರು ಕೊಬ್ಬದೇ ಇದ್ದರೆ ಉಳಿದವರಿಗೆ ಬಗ್ಗೆ ನಡಿಲಿಕ್ಕೆ ಬರುವುದಿಲ್ಲ ಸಾತ್ವಿಕರ ಅಹಂಕಾರವನ್ನು ಕಡಿಮೆ ಮಾಡಬೇಕಾದರೆ ಇಂಥ ನಾಲ್ಕು ಜನ ಕೊಬ್ಬಿದವರು ಸುತ್ತಮುತ್ತಲು ನೆರೆದಿರಬೇಕು ಆಗ ಮಾತ್ರ ಬೇಡ ಕಾಣುತ್ತೆ ಈ ಜಗತ್ತಿನಲ್ಲಿ ಓಡಿ ಹೋಗುವ ಮನೋಭೂಮಿಗೆ ಹುಟ್ಟಬೇಕಾದ್ರೆ ಇವರೆಲ್ಲ ಸುತ್ತಿನಲ್ಲಿ ಪಂಜು ಹಿಡ್ಕೊಂಡು ಹೊಡಿಬೇಕಾಗತ್ತೆ ಇಲ್ಲಾದರೂ ವೈರಾಗ್ಯ ಬರೋದಿಲ್ಲ ರೀ ಪ್ರಾಮಾಣಿಕವಾದ ವ್ಯಾಪಾರ ಮಾಡಿದವನಿಗೆ ನಮ್ಮ ದೇಹ ಆರೋಗ್ಯ ಕೆಡುವುದೇ ಇಲ್ಲ ಆಗ ನಮ್ಮ ದೇಹದ ಮೇಲೆ ಪ್ರೀತಿ ಮುಖ್ಯ ಇರ್ತದೆ ಕೆಲ ವ್ಯಾಪಾರ ಬೇಕು ಮೋಸ ಮಾಡುವ ಜನರು ಇರಬೇಕು ನಾವು ಮೋಸಗೊಳ್ಬೇಕು ಆಗ ಮಾತ್ರವೇ ನಮಗೆ ಛ್ಯಾ ಏನು ಇದು ಏನು ಹೇಳಿಕೊಂಡು ಎಲ್ಲ ಕಡೆಯಲ್ಲಿಯೂ ಎಂತಹ ಮೋಸ ಅಂದಾಗ ಇದು ಬೇಡವೇ ಬೇಡ ಎನ್ನತಕ್ಕದ್ದು ಕಂಡು ಅಂತರ್ಮುಖಿ ಆಗಲಿಕ್ಕೆ ಮಾರ್ಗ ತೆರೀತದೆ ಬೆಳಕು ಕಾಣುತ್ತದೆ ಇಲ್ಲ ಆದರೆ ಇದು ಎಷ್ಟು ಖುಷಿ ನಮ್ಮ ಸಮಾಜ ಎಷ್ಟು ಚೆನ್ನಾಗಿದೆ ಎಷ್ಟು ಪ್ರಾಮಾಣಿಕ ಎಷ್ಟು ಚೆನ್ನಾಗಿ ಪ್ರೀತಿಸ್ತದೆ ನಾವು ನೀವು ಹೇಗೆ ಅಂತ ಇಡೀ ಹೊತ್ತುಕೊಂಡು ಬೆಳೀತಾ ಇರ್ತೇವೆ ನೋಡಿ ಆದ್ದರಿಂದ ಭಾರತ ಇಡೀ ದೇಶ ಅದು ಸಂಸ್ಕೃತಿಯ ಬೀಡಾಗಿ ಅತ್ಯಂತ ಅಧ್ಯಾತ್ಮದ ಒಳಗೆ ಪ್ರವೇಶ ಮಾಡಲಿಕ್ಕೆ ಕಾರಣವೇ ಸುತ್ತಮುತ್ತಲಿನ ನೂರಾರು ರೀತಿಯ ಆಕ್ರಮಣ ಒಳಗಿಂದ ಹೊರಗಿಂದ ಬೇರೆ ದೇಶಗಳಲ್ಲಿ ಸಮಾಜಮುಖಿ ವಾತಾವರಣ ಆದ್ದರಿಂದ ಅವರಿಗೆ ಅಧ್ಯಾತ್ಮ ಗಂಧಗಾಳಿ ಬರಲಿಕ್ಕೆ ಕಾರಣ ಎಲ್ಲ ಯಾಕೆಂದರೆ ಅವ್ರು ಯಾವ ತಂತ್ರಮುಖಿಗಳಾಗುವ ಸಾಧ್ಯತೆ ಇಲ್ಲ ಅಲ್ಲಿ ಸಹಜವಾಗಿಯೇ ಸತ್ಯ ಪ್ರಾಮಾಣಿಕತೆ ಕರುಣೆ ಇವೆಲ್ಲ ಅಲ್ಲಿ ತುಂಬಿರ್ತದೆ ಆದ್ದರಿಂದ ಯಾವುದಕ್ಕೂ ಅಲ್ಲಿ ತಪಸ್ಸಿಗೆ ಬೆಲೆಯೇ ಇಲ್ಲ ಅಲ್ಲಿ ತಪಸ್ಸು ಮೂಡುವುದೇ ಇಲ್ಲ ಮೂಡಲಿಕ್ಕೆ ಅವಕಾಶವೇ ಇಲ್ಲ ಯಾರಿಗೆ ಯಾರಿಗೋಸ್ಕರ ಯಾರು ತಪಸ್ಸು ಮಾಡಬೇಕಲ್ಲಿ ಹಾಗೆ ಹಸುರರ ಕಥೆಗಳು ನಿತ್ಯ ಸಂಸಾರಿಗಳ ಕಥೆಗಳು ಹೀಗೆ ಬಲದ ಬಲ ಕೊಟ್ಟು ತಿರುಗಿಸಿದ ತಿರುಗಿಸಿದ ಎಲ್ಲ ಬಲ ಕೊಡ್ತಾನೆ ಎಲ್ಲ ಸೊತ್ತು ಕೊಡ್ತಾನೆ ಎಲ್ಲ ಸಿಗುವಂತೆ ಮಾಡ್ತಾನೆ ಬಯಸಿದ್ದೆಲ್ಲ ಅವರಿಗೆ ಬಯಕೆಗಳಿಗೆಲ್ಲ ಅವರು ಪಾತ್ರರಾಗುವಂತೆ ಮಾಡ್ತಾರೆ ಯಾರು ಅವನೇ ಯ ಆತ್ಮದ ಬಲದ ಯ ಆತ್ಮದ ಸಹ ಬಲದ ಬೇರೆ ಯಾರು ಅಲ್ಲ ಒಂದೇ ದೇವರು ಎರಡು ರೀತಿಯಿಂದ ಜನರಿಗೆ ಕೆಲಸ ಮಾಡುತ್ತಾನೆ ಬೇಕಾದವರಿಗೆ ತನ್ನನ್ನು ನೀಡ್ತಾನೆ ಬೇಡವಾದವರಿಗೆ ಬೇಡದ್ದನ್ನೆಲ್ಲ ನೀಡ್ತಾನೆ ಅಂದರೆ ಅವರಿಗೆ ಬೇಕಾದ್ದು ಇವರಿಗೆ ಬೇಡವಾದು ಆಟಿಕೆಗಳನ್ನು ಕೊಟ್ಟು ಸಿಹಿ ತಿಂಡಿಗಳನ್ನು ಕೊಟ್ಟು ಇನ್ನೇನೋ ವಸ್ತುಗಳನ್ನು ಇಟ್ಟು ಇನ್ಯಾರನ್ನೂ ಕೊಟ್ಟು ಎಲ್ಲ ದೂರ ಮಾಡಲಿಕ್ಕೆ ನೋಡೋದಿಲ್ವ ಮತ್ತು ಅದುವೇ ಬೇಕು ಅಂದಾಗ ದೇವರೇ ಬೇಕು ಅಂದಾಗ ಹಠ ಮಾತನ್ನು ಮಾಡಿದಾಗ ಆತ್ಮತ ಅವಿತು ಕಳ್ಕೊಳ್ತಾಳೆ ಅಮ್ಮ ಮಗು ಬೊಬ್ಬೆ ಹೊಡಿತದೆ ಆಗ ಚೆಂಡು ಬಿಸಾಡ್ತಾಳೆ ಒಂದು ಐದು ನಿಮಿಷ ಸುಮ್ಮನೆ ಇರ್ತದೆ ಮತ್ತೆ ಕೂಗ್ತದೆ ಮತ್ತೇನು ಉಂಡೆ ಕೊಡ್ತಾಳೆ ಅದು ತಿಂದಾಗ ಮತ್ತೆ ಕೂಗ್ತದೆ ಎಲ್ಲಿ ಎಲ್ಲಿಯಿಂದ ಎಲ್ಲ ಕೊಟ್ಟುಕೊಂಡರೂ ನಾಳೆದೇ ಇದ್ದ ಯಾರನ್ನೋ ಕಳಿಸ್ತಾಳೆ ಇನ್ಯಾರನ್ನೋ ಓಡಿಸ್ತಾಳೆ ಯಾವುದು ಇಲ್ಲ ಅಂದಾಗ ಇನ್ನೂ ಕೂಗ್ತದೆ ಅಂದಾಗ ಓ ಇಲ್ಲಿದ್ದೇನೆ ಎಂದು ತನ್ನನ್ನೇ ಕೊಡ್ತಾಳೆ ತೋರಿಸ್ತಾಳೆ ಅದು ಬಾಯಿ ಮುಚ್ಚುತ್ತದೆ ಹಾಗೆ ಭಗವಂತ ಎಲ್ಲವನ್ನು ಪ್ರಪಂಚ ಕೊಟ್ಟು ನೋಡಿದ್ದು ಅಧಿಕಾರ ಕೊಟ್ಟು ನೋಡ್ತಾನೆ ದುಡ್ಡು ಕೊಟ್ಟು ನೋಡ್ತಾನೆ ಐಶ್ವರ್ಯ ಕೊಡ್ತಾನೆ ಹೆಸರು ಕೊಡ್ತಾನೆ ಕೀರ್ತಿ ಕೊಡ್ತಾನೆ ಶಿಷ್ಯ ಸಂಪತ್ತು ಕೊಡ್ತಾನೆ ಓ ಉಗೆ ಉಗೆ ಹೇಳಿಕೊಂಡು ಪ್ರ ಪಾಲಕಿಯಲ್ಲಿ ಹೊತ್ಕೊಂಡು ಹೋಗ್ತಾವೆ ಅವುಗಳು ಹಾಗೆಲ್ಲ ಇರ್ತವೆ ಇದನ್ನೆಲ್ಲ ಯಾಕೆ ಆದಷ್ಟು ನನ್ನ ಬಳಿಗೆ ಬರೋದು ಬೇಡ ಅಂತ ದೂರ ಮಾಡಲಿಕ್ಕೆ ನೋಡ್ತಾ ಇದೆಲ್ಲ ಬೇಡ ಅಂದಾಗ ಮಾತ್ರ ಆತ್ಮದಾ ಬಲದ ವಿಶ್ವ ಉಪಾಸತೆ ವಿಶ್ವೇ ಉಪಾಸತೆ ಯಸ್ಯ ದೇವಾ ನೋಡಿ ಎರಡು ಹಾಕಿದ್ರು ಇಲ್ಲಿ ಆತ್ಮದ ಬಲದ ದೇವರಿಗೆ ಎರಡು ವಿಶೇಷನಾಗಿದ್ದರು ಆನಂತರ ದೇವರನ್ನು ನೋಡಿಕೊಳ್ಳುವವರ ಬಗ್ಗೆ ಎರಡು ಮಾತಾಡ್ತಾರೆ ವಿಶ್ವ ಉಪಾಸತೆ ಯಸ್ಯ ದೇವಾ ಅದು ಯಾಕೆ ಎಷ್ಟ ವಿಶ್ವ ಉಪಾಸತೆ ದೇವಾಹ ಸಾಕಿತ್ತಲ್ಲ ಎ ಮಧ್ಯೆಯಲ್ಲಿ ಯಾಕೆ ಅದು ಬೇರೆ ಇದು ಬೇರೆ ಅಂತ ದೇವತೆಗಳ ಉಪಾಸನೆಯ ಮುಖವೇ ಬೇರೆ ದೇವರೆಡೆಗೆ ಸಾಗುವವರದ್ದು ಇಡೀ ಬೇರೆ ಸಮುದಾಯ ಉಪಾಸನೆ ಮಾಡುವ ಕಥೆಯೇ ಬೇರೆ ಅದರಿಂದ ಯಸ್ಯ ವಿಶ್ವ ಉಪಾಸತೆ ಯಸ್ಯ ದೇವಾಹ ಅಂದರು ದೇವತೆಗಳ ಬಗ್ಗೆ ಮಾತಾಡುವಾಗ ದೂರದಲ್ಲಿ ನೋಡ್ತಾರೆ ಅಂತ ಇಡೀ ಜಗತ್ತು ಹತ್ತಿರ ಮಾತಾಡುವಾಗ ಹತ್ತಿರದಲ್ಲಿ ಕಾಣ್ತದೆ ಅಂತ ಚೆನ್ನಾಗಿದೆ ಯಾರಿಗೆ ದೇವರು ಬೇಡ ಅವರು ದೇವರ ಹತ್ತಿರ ಇರ್ತಾರೆ ಯಾರಿಗೆ ದೇವರು ಬೇಕು ಅವರನ್ನು ದೇವರು ದೂರ ಇಡ್ತಾರೆ ಬಹಳ ಗದ್ದಲವಾದ ವಿಷಯ ಇದೆಲ್ಲ ಯಾಕೆ ಅವನು ಓಡಿ ಬರಲಿ ಇಂದ ಅತ್ಯಂತ ಪ್ರೀತಿಯ ಸೊತ್ತುಗಳು ತುಂಬ ದೂರವಾಗಿರ್ತವೆ ಪ್ರೀತಿ ಮಾತ್ರ ಹತ್ತಿರ ಇರ್ತದೆ ಇದು ಕೃಷ್ಣನೇ ಹೇಳಿದ್ದು ಗೋಪಿಗೆಯರಿಗೆ ನಿಮಗೆ ನಾನು ಕಾಣ್ತಾ ಇರಲಿಲ್ಲಲ್ಲ ಖಂಡಿತ ಇಲ್ಲ ಅಂದಾಳೆ ಅದುವೇ ಕಾಣ್ತಾ ಇದ್ದೇನೆ ಅಂತ ಅರ್ಥ ಎಲ್ಲಿ ಒಳಗೆ ಕಣ್ಣಿಗೆ ಕಾಣ್ತಾ ಇದ್ದರೆ ಕಣ್ಣಿಗೆ ಮಾತ್ರ ಮತ್ತಿಲ್ಲ ಕೈಗೆ ಮಾತ್ರ ಸಿಕ್ಕಿದರೆ ಮನಸ್ಸಿನೊಳಗೆ ಬರುವುದಿಲ್ಲ ಆಗ ಇಲ್ಲೇ ಉಂಟಲ್ಲ ಕೃಷ್ಣ ಆಯ್ತಲ್ಲ ನಮ್ಗೆ ಉಡುಪಿಯವರಿಗೆ ಹೇಗೆ ವಿಜಯ ಅಥವಾ ವಿಜಯ ಹಾಂ ಅಥವಾ ಯಾವುದೇ ಆಗಲಿ ಕೃಷ್ಣ ಆಗಲಿ ಮದ್ದು ಆಗಲಿ ನಮಗೆ ಯಾಕೆ ಹತ್ತಿರ ಇಲ್ಲ ಅಂದರೆ ಇಲ್ಲೇ ಉಂಟಲ್ಲ ಓ ಅಂದರೆ ಹೋಗಿ ಆಯಿತು ಬಿಡುವ ಅಂತ ಎಲ್ಲ ಹಾಕಿದಾಗ ಬಂದರೂ ಆಗ್ತದೆ ಊಟ ಹಾಕಿ ಬಿಡ್ತಾರೆ ಅಂತ ಅಷ್ಟೇ ಮತ್ತೆಂತ ಗೊತ್ತಿಲ್ಲ ಅದರ ಆಚೆ ಗೊತ್ತಿಲ್ಲ ಅದರಿಂದ ಸೋತದ್ದು ನಾವು ದೂರ ದೂರ ಆಗಲ್ಲ ಅವರು ವರ್ಷಕ್ಕೊಮ್ಮೆ ಬಂದಾಗಲೂ ಕೃಷ್ಣನನ್ನು ಇಡೀ ಕುಡಿದು ಹೋಗ್ತಾರೆ ಇಡೀ ಕೃಷ್ಣನ ಹೊತ್ಕೊಂಡು ಹೋಗ್ತಾರೆ ಇಡೀ ಕೃಷ್ಣ ಹತ್ತಿರ ಇದೆ ದೂರದಲ್ಲಿದ್ದವರೆ ನೆನಪಿನ ಅಂಗಳದಲ್ಲಿ ಕೃಷ್ಣ ಹತ್ತಿರ ಇರ್ತಾನೆ ಹತ್ತಿರದಲ್ಲಿ ಯಾವತ್ತೂ ಕೃಷ್ಣ ಹತ್ತಿರ ಇರುವುದೇ ಇಲ್ಲ ಅವರ ಮನೆ ತುಂಬ ಕೃಷ್ಣನ ಚಿತ್ರಗಳು ನಿಜವೇ ಕುಣಿಬೇಕಾದ ನೋಡಬೇಕಾದ ಖುಷಿ ಪಡಬೇಕಾದ ನಮ್ಮ ಮನೆಯಲ್ಲಿ ನೋಡಿದರೆ ಇಲ್ಲೇ ಉಡುಪಿ ಅಲ್ವಾ ಕೃಷ್ಣ ಭಟವ ಅಂಗಡಿಯಲ್ಲಿ ಉಂಟಲ್ಲ ಹಂಗೆ ನಮಗೆ ಅಂಗಡಿಯಲ್ಲಿ ಉಂಟಲ್ಲ ತಂದ್ರೆ ಅದು ಬೇಕಾದರೆ ಯಾವಾಗ ಬೇಕಾಗಿದೆ ಯಾರಿಗೆ ಬೇಕಾಗಿ ಯಾರ ಮನೆಯಲ್ಲಿ ಇಲ್ಲ ಇಲ್ಲಿ ನೋಡ್ಲಿಕ್ಕೆ ಹೋದರೆ ಒಂದು ಇರುವುದಿಲ್ಲ ಸಾಮಾನ್ಯವಾಗಿ ನೋಡಿದರೆ ಅವರದ್ದು ಮೂಲ ಪರಂಪರೆಯದ್ದು ಅವರ ಎಂಥದ್ದು ಹೇಳುದು ನಾನು ಹೇಳುವ ವಂಶದ್ದು ಅದನ್ನೆಲ್ಲ ಹಾಕಿಕೊಂಡಿರ್ತಾರೆ ಗೂಡಿನೊಳಗೆ ಅಥವಾ ಅವರ ಕೋಣೆಯೊಳಗೆ ದೇವರು ದೇವರು ಉಡುಪಿ ಇದ್ದಾನಲ್ಲ ಹಾಗೆ ನಿಜವಾಗಿ ದೂರದಲ್ಲಿ ಕೂತವರು ನೋಡಿ ಇಡೀ ದೇವರು ಮಯ ಎಷ್ಟೆಷ್ಟು ಎತ್ತರದ್ದು ಗಾತ್ರದ್ದು ಹಾ ಹಾ ಭಾಳ ಅದ್ಭುತ ಗಾತ್ರದ ಕೃಷ್ಣಗಳೆಲ್ಲ ಅವನ ಅಲಂಕಾರಗಳು ಎಲ್ಲ ಅಲಂಕಾರಗಳು ಕುಂಜಾರು ಇಲ್ಲೇ ಪಕ್ಕ ಆಚಾರ್ಯರ ಹುಟ್ಟಿದ ಮನೆಯ ಹತ್ತಿರದ್ದು ಅಮ್ಮನ ಬೀಡು ಗಿರಿ ಆ ದೇವಳದೊಳಗೆ ದೇವರನ್ನು ನೋಡಬೇಕು ಹೇಗಿರುತ್ತದೆ ಅಂತ ದೇವರೊಳಗೆ ದೇವರು ಇರ್ತಾರೆ ಹೌದು ಸುತ್ತ ನೋಡಿ ಸುತ್ತ ಎಲ್ಲ ಚಿತ್ರಗಳು ಯಾರದ್ದು ಕೃಷ್ಣನಾಥ್ ಉಡುಮಿ ಕೃಷ್ಣನ ಚಿತ್ರ ಆ ಗುಡಿಯೊಳಗೆ ಸುತ್ತ ಉಡುಮಿ ಇಲ್ಲಿ ಓಡಟ್ರಿ ಇಲ್ಲಿ ಯಾರ ಮನೆಯಲ್ಲಿ ಯಾರ ಮಠದೊಳಗೆ ಎಲ್ಲಿ ಹೋದರು ಎಲ್ಲಿ ಕಂಡ್ರು ಕೃಷ್ಣ ಕಾಣುವುದಿಲ್ಲ ಸುತ್ತ ಹಾಕಿಕೊಂಡಿದ್ದರೆ ಗಮ್ಮದಿರುತ್ತೆ ಹಾಗೆ ಕೃಷ್ಣನ ಚಿಂತನೆ ಎಂದರೆ ಇಡೀ ಎಲ್ಲೆಂದರಲ್ಲಿ ಆಗಿರಬೇಕಿತ್ತು ಆಗ್ತಾ ಇಲ್ಲ ಏನು ಮಾಡು ಆದ್ದರಿಂದ ಎರಡು ಮುಗಿ ವಿಶ್ವ ಉಪಾಸತೆ ಈ ಮಂತ್ರಗಳು ಮಾತಾಡಿಸುವ ರೀತಿ ಯಸ್ಯ ವಿಶ್ವ ಉಪಾಸತೆ ಉಪಾಸತೆ ಹತ್ತಿರದಲ್ಲಿ ಕೂತಿದೆ ಇಡೀ ಜಗತ್ತು ದೇವರ ಹೆಸರು ಹೇಳಿ ಕಬಡಿತಾ ಉಂಟು ಸಕತ್ತು ಗೋರುವುದೇನು ಮುಕ್ಕುವುದೇನು ಹೇಳುವುದು ದೇವರ ಹೆಸರೇ ದೇವರ ಹತ್ತಿರದಲ್ಲಿ ಕೂತವರು ಮಾಡುವಷ್ಟು ಅಪಚಾರ ದೂರದಲ್ಲಿ ಮಾಡುವುದಿಲ್ಲ ಅಂತ ಹೇಳ್ತಿದ್ದೆ ಯಸ್ಯ ದೇವಾ ಯಾಕೆ ಅವರಿಗೆ ಎಚ್ಚರ ಆಗಿದೆ ಅಂತ ಎಚ್ಚರ ಆದೋ ದೇವರ ಹತ್ತಿರ ಬರುವುದಿಲ್ಲ ಮಾತಾಡಲಿಕ್ಕೆ ನಿಲ್ಲುವುದಿಲ್ಲ ದೂರದಲ್ಲಿ ಕೈ ಮುಗಿತಾನೆ ನಿಜವಾಗಿ ದೇವತೆಗಳಿಗೆ ದೇವರು ಕಾಣುವುದು ಹೇಗೆಂದರೆ ಅದಕ್ಕೆ ಶಬ್ದ ಆಗಿದ್ದು ಬೆಳಕಿನ ಗೆರೆ ಅಷ್ಟೇ ದುರ್ಯೋಧನ ಕೃಷ್ಣನನ್ನು ಮ ಅರಮನೆಯ ಕಂಬಕ್ಕೆ ಕಟ್ಟಲಿಕ್ಕೆ ಆದ ಧರ್ಮರಾಜ ದೂರದಲ್ಲಿ ನಿಂತು ಕೈ ಮುಗಿದ ಅರ್ಜುನ ಎಷ್ಟು ಆಚೆ ಹೋಗಿ ಕೂತ ನೋಡಿ ಕಾಲಡಿಯಲ್ಲಿ ಕೂತಿದ್ದಾನೆ ಕಾಣಲಿಕ್ಕೆ ಇದೆಲ್ಲ ಕಥೆಗಳು ದೇವಾ ಅಂದರೆ ಅವರು ಎಚ್ಚರಾಗಿದೆ ದೇವರು ಎಷ್ಟು ಎತ್ತರ ಅಂತ ಗೊತ್ತಾಗಿದೆ ಇವರು ತಮ್ಮ ತಗ್ಗುತನವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಹೇಗೆ ದೇವರ ಎದುರು ನೋಡುವುದು ಅಂತೇ ಸಾಧ್ಯ ಇಲ್ಲ ಅವರಿಗೆ ಉಳಿದವರು ದರ್ಪದಿಂದ ಡಂಬದಿಂದ ಅಭಿಮಾನದಿಂದ ಅಹಂಕಾರದಿಂದ ಅಮಲಿನಿಂದ ಭಗವಂತನನ್ನು ಕೊಂಡುಕೊಳ್ಳುತ್ತಾರೆ ಅದಕ್ಕೂ ಕೊಟ್ಟದ್ದು ದೇವರೇ ತಾಕತ್ತು ಸಾಮರ್ಥ್ಯ ಅದು ಹೌದು ಶಿವನೇ ಕೊಟ್ಟ ಕೈ ತಲೆ ಮೇಲೆ ಇಟ್ಟರೆ ಸುಟ್ಟುತ್ತೆ ಅನ್ನುವಾಗ ಅವನ ತಲೆ ಮೇಲೆ ಇಡ್ಲಿಕ್ಕೆ ಹೋಗಲಿಲ್ಲ ಅಯ್ಯ ಸ್ವಾಮಿ ಹೇಗಿದೆ ಹಾಗಾದರೆ ಪ್ರಕಾಶನ ಚರಿತೆ ಹಾಗೆ ನಮ್ಮದು ದೇವರೇ ಕೊಟ್ಟ ಸಂಪತ್ತನ್ನು ದೇವರನ್ನೇ ಕೊಂಡುಕೊಳ್ಳಲಿಕ್ಕೆ ನೋಡುತ್ತೇವೆ ನಾವು ಅವನನ್ನೇ ಮಾರಲಿಕ್ಕೆ ಇಷ್ಟಪಡುತ್ತೇವೆ ಅದರಿಂದ ಆತ್ಮದ ಬಲದ ಅದಕ್ಕೆ ನಾನು ಬಲದ ಶಬ್ದದ ಅರ್ಥ ಮಾಡಿದ್ದು ನಾನು ಇಂಥ ಬಲ ಕೊಟ್ಟಿದ್ದಾನೆ ದೇವರು ನೋಡಿ ದೇವರನ್ನೇ ಮೆಟ್ಟುವ ದೇವರನ್ನೇ ತಿರಸ್ಕರಿಸುವ ದೇವರ ಮೇಲೆ ಪ್ರಶ್ನಿಸುವ ಅಧಿಕಾರ ಕೊಡುವಷ್ಟು ಬಲ ಪಾಪ್ಯುಲಾರಿಟಿ ಕೊಟ್ಟಿರ್ತಾನೆ ದೇವರು ಆತ್ಮದ ಬಲದ ವಿಶ್ವ ಉಪಾಸತೆ ಯಸ್ಯ ದೇವಾಹ ಯಸ್ಯ ಛಾಯಾ ಅಮೃತಂ ಯಸ್ಯ ಮೃತ್ಯು ದೇವರು ಒಬ್ಬರಿಗೆ ದೇವರ ನೆರಳು ಎನ್ನುವುದು ಒಬ್ಬರಿಗೆ ಅಮೃತ ಎಸ್ ಎ ಛಾಯಾ ಅಮೃತಂ ಎಷ್ಟೇ ಮೃತ್ಯು ಮತ್ತೆ ಕೆಲವರಿಗೆ ಮತ್ತೆ ಕೆಲವರಿಗೆ ಮೃತ್ಯು ಮರಣ ಮರ ಮೃತ್ಯು ಅಂದರೆ ಎರಡು ಅರ್ಥ ಮತ್ತೆ ಮತ್ತೆ ಸಾಯುವುದು ಹೌದು ಕೊನೆಯ ಸಾವೂ ಹೌದು ಹಾಗೆ ಅದರಿಂದ ಎರಡು ಬಗೆಯಿತು ಇಲ್ಲಿ ಹೇಳಿದ ಎರಡೇ ಬಗೆ ಆತ್ಮದ ಬಲದಾ ಅಂತ ಮುಕ್ತರಿಗೆ ಮುಕ್ತಿಯೋಗ್ಯರಿಗೆ ತನ್ನನ್ನೇ ಸಮರ್ಪಿಸುತ್ತಾನೆ ಆತ್ಮಜ್ಞಾನವನ್ನು ಕೊಡ್ತಾನೆ ಪರಮಾತ್ಮಜ್ಞಾನವನ್ನು ಕೊಡ್ತಾನೆ ಮನಸ್ಸನ್ನು ಕೊಡ್ತಾನೆ ನೋಡಿ ಆತ್ಮ ಅಂದರೆ ಅಂತರಿಂದ್ರಿಯ ಮನಸ್ಸು ಅವರಿಗೆ ಮನಸ್ಸಿದೆ ಮನಸ್ಸು ಕೆಲಸ ಮಾಡುತ್ತೆ ಮನನ ಮಾಡ್ತಾರೆ ಧ್ಯಾನ ಮಾಡ್ತಾರೆ ದೇವರೆಡೆಗೆ ಮನಸ್ಸು ಕೊಟ್ಟು ಶ್ರವಣ ಮಾಡ್ತಾರೆ ಸಾಧನೆ ಮಾಡ್ತಾರೆ ಇವರಿಗೆ ಮನಸ್ಸಿಲ್ಲ ದೇಹ ಇದೆ ಬಲದ ಮೈಟ್ ಪವರ್ ಶಕ್ತಿ ಹೊರಗಿನದ್ದು ಇವರಿಗೆ ಒಳಗಿನದ್ದು ಆತ್ಮೀಯ ಸ್ವತ್ತುಗಳು ಆತ್ಮ ಸಾಧನೆಗಳು ಇವರಿಗೆ ಹೊರಗಿನ ಸ್ವತ್ತುಗಳು ಹೊರಗಿನ ವಾತಾವರಣ ಬಲದ ಎಸ್ ಎ ಉಪಾಸದ ಇಡಿಯ ಟ್ರೆಂಡು ದೇವರ ದೂರದ ಹತ್ತಿರದಲ್ಲಿದೆ ದೇವರನ್ನು ಇಟ್ಟುಕೊಳ್ಳುತ್ತೆ ಕೇರಿಯಲ್ಲಿ ಉತ್ಸವ ಆಗುತ್ತೆ ಕೇರಿಯಲ್ಲಿ ಎಲ್ಲ ನಡೆಯುತ್ತೆ ನಡೆಯುವುದೇ ನಿಂತದ್ದೇ ಸಂಭ್ರಮಗಳು ಎಷ್ಟು ಒಟ್ಟಾಯಿತು ಎಷ್ಟು ಹೇಗೆ ಹಂಚುವುದು ಅಂತ ಗಮ್ಮತ್ತೆ ಇರ್ತದೆ ಉತ್ಸವ ಮುಗಿದ ನಂತರ ಗಣಪತಿ ನೀರಿಗೆ ಬಿದ್ದಿರ್ತಾನೆ ಮರುದಿನ ಎಲ್ಲ ಸೇರಿ ಎಂತ ಅಂದರೆ ಎಷ್ಟು ಉಳಿದಿದೆ ಎಷ್ಟು ಹಂಚುವುದು ಅಂತ ಮತ್ತೆ ಬರುವ ವರ್ಷ ಮತ್ತೆ ನೋಡುವ ಅಂತ ಹಾಗೆ ದೇವರನ್ನುಡ್ತೇವೆ ದುಡ್ಡು ಮಾಡ್ತೇವೆ ಬದುಕ್ತೇವೆ ಗಮ್ಮತ್ತು ಮಾಡ್ತೇವೆ ಅದರಲ್ಲೇ ಬದುಕು ಮತ್ತೆ ಮತ್ತು ನಮಗೇನುಂಟು ಬೇರೆ ಕೇಳ್ತಾರೆ ಅದು ಹೌದು ವೃತ್ತಿ ಆದ್ದರಿಂದ ಅದರಿಂದ ಎಶ್ವ ಉಪಾಸದೆ ಯಸ್ಯ ದೇವಾಹ ಯಸ್ಯ ಛಾಯಾ ಅಮೃತಂ ಛಾಯಾ ಬ್ರಹ್ಮ ವಿಧೋ ವದಂತಿಯಿಂದ ಭಗವಂತನನ್ನು ಎರಡು ರೀತಿಯಿಂದ ಗುರುತಿಸ್ತಾರೆಂದು ಇನ್ನೊಂದು ಮಂತ್ರ ಹೇಳ್ತದೆ ಅವನು ನೆರಳು ಹೌದು ಅವನು ಬಿಸಿಲು ಹೌದು ಅಂತ ಯಾರಿಗೆ ಏನು ಅಂತ ನಂಬಿದವರಿಗೆ ನೆರಳು ಮತ್ತು ದೂರದಲ್ಲಿ ಕೂತವರಿಗೆ ಬಿಸಿಲು ಅಷ್ಟೆ ಅಂದರೆ ಅಷ್ಟೇ ಛಾಯಾ ಅಮೃತ ಭಗವಂತ ಯಾರಿಗೆ ನೆರಳಾದ ಅಂದರೆ ಯಾರು ದೇವರ ಹತ್ತಿರಕ್ಕೆ ಬಂದ ಅವನು ಅಮೃತತ್ವವನ್ನು ಪಡಿತಾನೆ ಮೋಕ್ಷವನ್ನು ಪಡಿತಾನೆ ಉಳಿಯದವನಿಗೆ ಎಸ್ ಯ ಮೃತ್ಯು ಎಷ್ಟೇ ಆತಬಹ ಅಂತ ಬರೀಲಿಲ್ಲ ಬರೀಬೇಕಾಗಿಲ್ಲ ಅನ್ನೋ ಅಂದರೆ ಎಷ್ಟು ಶಬ್ದಗಳನ್ನು ಕಮ್ಮಿ ಮಾಡ್ತದೆ ವೇದ ನೋಡಿ ಕಸ್ಮೈ ದೇವಾಯ ಹವಿಷಾವಿದೇ ಮಾಹಾಯ್ತಲ್ಲ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಅಂತ ಶ್ರೀಗಳು ಮತ್ತು ಪ್ರಾಣಗಳು ಇದೆರಡನ್ನು ಉಲ್ಲೇಖ ಮಾಡಿದ್ದು ಇಬ್ಬರು ಬಂದಿದ್ದಾರೆ ಅಲ್ಲಿಂದ ಆನಂದವನ್ನು ಪಡೆಯುವವರು ಆನಂದದಿಂದ ದೂರ ಆದವರು ಕೆಲವು ಕೆಲವೊಮ್ಮೆ ಆನಂದವನ್ನು ಕೆಲವು ಕೆಲವು ಬಗೆಯಲ್ಲಿ ಪಡೆದವರು ಎರಡು ಅರ್ಥದಲ್ಲಿ ಬರುವ ಹಾಗೆ ಪ್ರಾಣ ಶಬ್ದಕ್ಕೆ ಅದಕ್ಕೆ ಪ್ರಾಣ ಶಬ್ದ ಹಾಕಿದ್ದವರು ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಅಂತ ಇದೊಂದು ಸುಂದರವಾದಂತಹ ಆಚಾರ್ಯ ಮಧುರವ ದೊಡ್ಡದಾದ ಒಂದು ಮೋಕ್ಷ ಧರ್ಮದಲ್ಲಿ ಬರತಕ್ಕ ಚಿಂತನೆಗಳಿದು ಹನ್ನೊಂದನೇ ಸರ್ಗದಲ್ಲಿ ಬಂದಾಗ ಬರುವ ಕೆಲವು ಅಪೂರ್ವ ಪ್ರಮೇಯಗಳು ಒಟ್ಟಾರೆ ಆಚಾರ್ಯರ ಸಿದ್ಧಾಂತಗಳು ಮತ್ತು ಒಂದು ದೊಡ್ಡ ಪ್ರಮೇಯ ಶ್ರೀ ಪ್ರಾಣನಾಥಾಯ ನಮಸ್ಕರೋ ಶ್ರೀ ಅಂದರೆ ಶರೀರ ಆಶ್ರಯ ಜಡ ಪ್ರಾಣ ಅಂದರೆ ಚೇಷ್ಟೆ ಮಾಡುವಂಥದ್ದು ಜೀವ ಜೀವ ಇದ್ದರೆ ಶರೀರ ಚೇಷ್ಟೆ ಮಾಡುತ್ತೆ ಆದ್ದರಿಂದ ಚೇಷ್ಟೆ ಮಾಡುವುದು ಜೀವ ಚೇಷ್ಟೆ ಮಾಡದ್ದು ಜಡವಾದದ್ದು ಜಡವಾದ ಜಗತ್ತು ಅದರಿಂದ ಜಗ ಮತ್ತು ಜೀವ ಅಥವಾ ಜಡ ಮತ್ತು ಜೀವ ಅದರ ನಾಥ ದೇವರು ಒಡೆ ಹೀಗೆ ಜಡ ಜೀವ ಈಶ ಈ ಮೂರು ಸಂಗತಿಗಳನ್ನು ನಮ್ಮ ಮುಂದೆ ಇದು ದೊಡ್ಡ ಪ್ರಮೇಯ ಸಿದ್ಧಾಂತದ ಪ್ರಮೇಯ ಅದರಲ್ಲಿ ಯಾವುದು ದೊಡ್ಡದು ಯಾವುದು ಅದರಲ್ಲಿ ಮತ್ತೆ ಮನ ಶ್ರೀ ಪ್ರಾಣಿ ಇದು ತಾರತಮ್ಯ ಇಷ್ಟು ಚೆನ್ನಾಗಿದೆ ಅಂದರೆ ಲಕ್ಷ್ಮಿಗೂ ಅರಸ ನಂತರದಲ್ಲಿ ಜೀವೋತ್ತಮನ ಜೊತೆ ತುರ್ಮುಖನಿಗೂ ದೊರೆ ಅದನ್ನು ಮೊದಲು ನಾಥ ನಿಜವಾಗಿ ನಾಥ ಶಬ್ದಕ್ಕೆ ಎರಡು ಅರ್ಥ ಇದೆಲ್ಲ ಶ್ಲೇಷಗಳು ಎರಡು ಅರ್ಥದಲ್ಲಿ ನಾಥ ಅಂದರೆ ದೊರೆ ಅಂತ ಅರ್ಥ ಇದೆ ನಾಥ ಅಂದರೆ ಗಂಡ ಅಂತಲೂ ಅರ್ಥ ಇದೆ ನೇರ ಅರ್ಥವೂ ಇದೆ ಅದನ್ನ ಶ್ರೀಗೆ ನಾಥ ಭಗವಂತ ಹೇಗೋ ಹಾಗೆ ಪ್ರಾಣನಿಗೆ ನಾಥ ಅಲ್ಲ ಶಬ್ದ ಹಾಗೆ ಶ್ರೀನಾಥನು ಪ್ರಾಣನಾಥನು ಶಬ್ದದಲ್ಲಿ ಒಂದೇ ಬಗೆ ಆದರೂ ಅರ್ಥದಲ್ಲಿ ಬೇರೆ ಬಗೆ ಶ್ರೀನಾಥ ಅನ್ನುವಲ್ಲಿ ರಮೆಯ ಗಂಡ ಅಂತ ಅರ್ಥ ಇದೆ ಪ್ರಾಣನಾಥ ಅನ್ನುವಲ್ಲಿ ಪ್ರಾಣನಿಗೆ ಗಂಡ ಅಂತ ಅರ್ಥ ಅಲ್ಲ ಪ್ರಾಣನ ದೊರೆ ಅಂತ ಅರ್ಥ ಇದೆ ಇಲ್ಲಿ ಮೂರು ಶಬ್ದ ಇದಕ್ಕಿದೆ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಅಂತ ಇಲ್ಲಿ ಅನುಕ್ರಮ ತಾರತಮ್ಯ ಅಲ್ಲ ಇದು ಸಕ್ರಮ ಅಕ್ರಮ ಇದ್ದಾಗಿ ಆರೋಹಣ ಅವರೋಹಣ ಅಂತ ನಾವು ನೋಡುವಾಗ ಏನು ಕಂಡಿತ್ತು ಶ್ರೀ ಮೊದಲು ಬಂದಲು ಯಾರಿಗೆ ಮೊದಲು ದೇವರು ಗಂಡ ರಮೆಗೆ ಒಬ್ಬಳಿಗೆ ಇನ್ಯಾರಿಗೂ ಗಂಡ ಅಲ್ಲ ದೇವರು ಮತ್ತೆ ಇದ್ದಾರಲ್ಲ ಜಾಂಬವತಿ ರೋಹಿಣಿ ಇವರನ್ನೆಲ್ಲ ಹೇಳಿದ್ದೀರಲ್ಲ ಷಣ್ಮೇಶ್ವರಲ್ಲ ಅವರಿಗೆಲ್ಲ ಗಂಡ ಅಲ್ವ ಹೌದು ಗಂಡ ಆದರೆ ಅಲ್ಲಿರೋ ಲಕ್ಷ್ಮಿಗೆ ಗಂಡ ಅವರೊಳಗೆ ಅವರೆಲ್ಲ ಆರು ಜೀವರು ಮತ್ತೆ ಅವರು ಅಪ್ರಾಕೃತರಂತೆ ಆಗುವವರಾದರೂ ಪ್ರಾಕೃತವಾದ ದೇಹವನ್ನು ಪಡೆದುಕೊಂಡು ಜೀವನಾಗಿ ನಿಂತು ಅವರಿಗೆ ಜೀವರೇ ಅವರೊಳಗೆ ಲಕ್ಷ್ಮಿ ಅವರಲ್ಲಿ ಭಗವಂತನ ವಿಶೇಷವಾದಂತಹ ರವಣದ ವ್ಯವಸ್ಥೆ ಅನ್ನುವ ಮೂಲಕ ಪುನಃ ಶ್ರೀನಾಥನೇ ಆಗ್ತಾನೆ ಶ್ರೀ ಇಲ್ಲದ ನಾಥ ಆಗುವುದಿಲ್ಲವ ಬರೀ ಉಳಿದವರಿಗೆ ಹಾಗಾಗಿ ಶ್ರೀನಾಥ ಪ್ರಾಣನಾಥ ಶ್ರೀ ಅಂದಾಗ ಶರೀರ ಜಡಾಂತ ಮಾಡಿಕೊಂಡಾಗ ಅದು ಕೆಳಗಾಯಿತು ಆಗ ಪ್ರಾಣ ಅನ್ನೋದು ಮೇಲಾಯಿತು ಆದ್ದರಿಂದ ನಾಥ ಅಂತ ದೊರೆಯಾಯಿತು ಈಗೇನಾಯಿತು ಮೇಲ್ಮುಖವಾದ ಇದು ಆರೋಹಣ ಕ್ರಮ ಆಗ ಅವರೋಹಣ ಇತ್ತು ಲಕ್ಷ್ಮಿಗೆ ಅರಸ ಪ್ರಾಣನಿಗೆ ಅರಸ ಹಾಗೆ ಅದೇನು ಅದರ ಮೇಲೆ ಆಕ್ಷೇಪ ಏನಿರುತ್ತೆ ಅಂದರೆ ಲಕ್ಷ್ಮಿಗೆ ಅರಸನಾದ ನಂತರ ಉಳಿದವರಿಗೆ ಅರಸನಾಗಿರ್ತಾ ಆಗದೆ ಇರ್ತಾನೆ ಹೇಳಬೇಕೇನು ಅವ್ರಿಗೆ ಡಿಗ್ರಿ ಆಗಿದೆ ಅಂತ ಹೇಳಿದ್ನಕಾರ ಎಸ್ ಎಲ್ ಸಿ ಆಗಿದೆ ಸರಿ ಉಂಟಾ ಎಲ್ಲಿ ಆದರೂ ಕೇಳ್ತಾರೆ ಹಾಗೆ ಅವ್ರು ಡಿಗ್ರಿ ಸರ್ಟಿಫಿಕೇಟಲ್ಲಿ ಇಟ್ಟಿದ್ದಾನೆ ನಿಂದು ಎಸ್ ಎಲ್ ಸಿ ಸರ್ಟಿಫಿಕೇಟ್ ತಾ ಅದು ಡೌಟ್ ಉಂಟು ಇದು ಒಳ್ಳೆ ಕಥೆ ಆಯ್ತಲ್ಲ ಡೌಟ್ ಇದ್ದರೆ ಡಿಗ್ರಿ ಮಾಡಲಿಕ್ಕೆ ಬಿಡ್ತಾರೆ ಹಾಗೆ ಇರುತ್ತೆ ಅಂತ ಅರ್ಥ ಗಮ್ಮತ್ ಇರ್ತದೆ ಅದು ಗೊತ್ತೇ ಇಲ್ಲ ಭಾಳ ವಿಚಿತ್ರ ಹಿಂದಿದ್ದೆಲ್ಲ ಕೇಳಿಕೊಂಡು ಎಲ್ಲಿ ಕೇಳ ಅವನು ಏಳನೇ ಕ್ಲಾಸ್ ಇತ್ತ ಮತ್ತು ಹತ್ತನೇದ್ದು ಕೊಟ್ಟರೆ ಹೇಳೇದು ತಾ ಇದು ಒಳ್ಳೆ ಕಥೆ ಆಯ್ತಲ್ಲ ಎಲ್ಲ ಅನ್ನೊಂದು ಪ್ರಯೋಜನ ಇಲ್ಲದ ವ್ಯವಸ್ಥೆಗಳು ಅಂದರ್ಶು ಉಡುಟದು ಆದ್ರಿಂದ ರಮೆಗೆ ಅರಸ ಅಂದ ನಂತರ ರಮೆಯೇ ನಿಮ್ಮ ಸಿದ್ಧಾಂತದಲ್ಲಿ ಅತ್ಯಂತ ಎತ್ತರದ್ದು ಆ ಬಳಿಕ ಪ್ರಾಣನಿಗೆ ಒಡೆಯ ಮತ್ತು ಸ್ವಲ್ಪ ಬಿಟ್ಟು ಇನ್ನು ಚೂರು ಮರಗಳಿಗೆ ಒಡೆಯಲು ಹೇಳೋದು ಬಿಟ್ಟು ಒಳ್ಳೆಯದು ಒಳ್ಳೆ ಅವರು ಆಯಿತು ಹೇಳಿ ಅದು ಇರಲಿ ಸ್ವಲ್ಪ ಮನುಷ್ಯರಿಗಿಂತಲೂ ಕೆಳಗಿನವರಿಗೂ ಒಡೆತಾನ ಅವನ ದೇವರದ್ದೇ ಅಂತ ಹೇಳಬೇಕಾಗಿಲ್ಲ ಬೇರೆ ದೊಡ್ಡದು ಹೇಳಿ ಆಯಿತು ಆಗೇನು ಮಾಡಿದ್ದೇವೆ ನಾವು ಅರ್ಥ ಅಂದರೆ ಶ್ರೀ ಪ್ರಾಣನಾಥ ಎಂದರೆ ರಮೆಯ ಚೇಷ್ಟೆಗೂ ಅರಸನೀತ ಓಹೋ ಅದು ಒಂದು ಅರ್ಥ ಉಂಟಲ್ಲ ಮತ್ತೆ ಆಕ್ಷೇಪಗಳು ಬಂದಾಗೆಲ್ಲ ತುಂಬ ಅರ್ಥಗಳು ಸೊಗಸಾಗಿರುತ್ತೆ ಶ್ರೀಯಃ ಪ್ರಾಣಾಹ ಚೇಷ್ಟಾ ಅಂತ ಪ್ರಾಣ ಎಲ್ಲ ರಮೆಯ ಎಲ್ಲ ಚೇಷ್ಟೆಗಳಿಗೂ ದೊರೆಯಾರು ದೇವರೇ ಅಥವಾ ಶ್ರೀಗೆ ಪೂರ್ಣವಾದ ಆನಂದವನ್ನು ಕೊಡುವ ಅರಸ ಇದು ಇನ್ನೊಂದು ಅರ್ಥ ರಮೆಗೆ ಪರಿಪೂರ್ಣವಾದ ಆನಂದ ಯಾರಿಂದಲೋ ಅದು ದೇವರಿಂದ ಇನ್ಯಾವುದರಿಂದಲೂ ಅಲ್ಲ ರಮೆಗೆ ಇನ್ಯಾವುದರಿಂದಲೂ ಆನಂದ ಇಲ್ಲ ದೇವರೊಬ್ಬನಿಂದಲೇ ಆನಂದ ರಮೆಯ ಆನಂದದ ಅಭಿವ್ಯಕ್ತಿ ವ್ಯವಸ್ಥೆಗೆ ಭಗವದೊಬ್ಬನೇ ಕಾರಣ ಅನ್ನುವ ಅರ್ಥವು ಶ್ರೀ ಪಾರಾಯಣ ಹೀಗೆ ಅನೇಕ ಆಯಾಮಗಳಲ್ಲಿ ಆಕ್ಷೇಪಗಳನ್ನು ತೆರೆಯುವಲ್ಲಿ ಇದಕ್ಕೆ ತುಂಬ ಖುಷಿ ಕೊಡುವಂಥದ್ದು ಹಾಗಾಗಿ ರಮೆಯ ನಂತರದಲ್ಲಿ ಪ್ರಾಣನನ್ನು ಹೇಳಿ ದೊರೆತನವನ್ನು ಹೇಳುವುದು ಏನಾದರೂ ಚಂದ ಕಾಣುವುದಿಲ್ಲ ಅದಕ್ಕೋಸ್ಕರ ಅರ್ಥ ಬೇರೆ ಮಾಡಿದೆ ನಾನು ಶ್ರೀ ಅಂದರೆ ಜಡ ಜಗತ್ತು ಅದರ ಆಚೆಗೆ ಪ್ರಾಣ ಅಂದರೆ ಚೇಷ್ಟೆ ಮಾಡೋದಂದರೆ ಜೀವಾ ಶ್ರೇಷ್ಠ ಅಜೀವಾನಾಂ ಇದು ಆಚಾರ್ಯನ್ನೊಂದ್ಸುತ್ತೆ ಜೀವರು ದೊಡ್ಡವರು ಯಾರಿಗೆ ಜಡರಿಗೆ ಅಷ್ಟೇ ಜಡ ಪ್ರಪಂಚಕ್ಕಿಂತ ಮಿಗಿಲು ದೇಹಕ್ಕಿಂತ ದೇಹದ ದೊರೆ ಯಾರು ಕೇಳಿದರೆ ದೇಹದ ದೊರೆ ಜೀವ ಜೀವನ ದೊರೆ ದೇವ ಆಯ್ತು ಇದು ಮೂರು ಅದರಿಂದ ದೇಹ ದೇಹಗಳ ಭಿನ್ನತೆ ಭೇದ ಅದರಲ್ಲಿ ಜೀವ ಜೀವಗಳ ಭೇದ ವ್ಯತ್ಯಾಸ ಅದರ ಹಾಗೆ ಜಡಕ್ಕೂ ಜೀವಕ್ಕೂ ವ್ಯತ್ಯಾಸ ಅದರ ಆಚೆಗೆ ಜಡಕ್ಕೂ ದೇವರಿಗೂ ಜೀವಕ್ಕೂ ದೇವರಿಗೂ ಈ ಪಂಚಭೇದದ ವ್ಯವಸ್ಥೆಗೆ ಶ್ರೀ ಪ್ರಾಣನಾಥಾಯ ನಮಸ್ಕಾರವಿ ಪಂಚಭೇದ ಸ್ವರೂಪನಿಗೆ ಪಂಚಭೇದಾತ್ಮಕನಿಗೆ ಭಗವಂತನಿಗೆ ನಮಸ್ಕಾರ ಇದು ಒಂದು ಅರ್ಥ ಈ ಅರ್ಥಗಳು ಎಷ್ಟು ಸಿದ್ ಒಂದು ಶ್ರೀಪ್ರಾಣ ಆದ ಶಬ್ದ ಎಷ್ಟು ಆಯಾಮಗಳಲ್ಲಿ ಅರ್ಥ ಮಾಡಿ ಸಿದ್ಧಾಂತಗಳಿಂದ ತೋರಿಸುವ ರೀತಿ ಇದು ಸುಲಭವಾಗಿ ಅರ್ಥ ಆಗ್ತದೆ ಅಥವಾ ಅರ್ಥ ಆಗಲಿಕ್ಕೆ ಬರ್ತದ ಇದನ್ನು ಅನುವಾದ ಮಾಡಲಿಕ್ಕೆ ಮುಗಿತದ ಬರಲಿಕ್ಕೆ ಹೋದರೆ ಬರಲಿಕ್ಕೆ ಹೋದಾಗ ಇಷ್ಟೇ ಬರಿ ಶ್ರೀ ನಮಸ್ಕಾರ ಅಷ್ಟೇ ಬರಿಬೇಕಾಗುತ್ತೆ ಅದರ ಆಚೆ ಬರೀಲಿಕ್ಕೆ ಹೋದ್ರೆ ಪ್ರಶ್ನೆಗಳು ಉಳಿತಾವೆ ಮತ್ತು ಇಲ್ಲ ಅಲ್ಲ ಆದ್ದರಿಂದ ಎಲ್ಲರೂ ಆಶ್ರಯಿಸಿಕೊಂಡಿರುವಂಥದ್ದು ಸಾಧನೆಗೆ ದೇಹವನ್ನೇ ಜಡವನ್ನು ದೇಹ ಎಂದು ಯಾಕೆ ಹೇಳಿದಿರಿ ಅಂದರೆ ಎಲ್ಲಕ್ಕೂ ದೇಹ ಇದೆ ಎಲ್ಲಿವರೆಗೆ ಅಂದರೆ ಇರುವವರೆಗೆ ಹೋಗ್ತದೆ ಹೋಗ್ತದೆ ಅದನ್ನು ಲಿಂಗದೇಹ ಅನ್ನುವುದು ಪ್ರತಿಯೊಂದಕ್ಕಿರೋದ್ರಿಂದ ಶ್ರೀ ಅದು ಅಂಟಿಕೊಂಡೇ ಇರುತ್ತದೆ ಅದನ್ನು ಆಶ್ರಯಿಸದೆ ಅಂದರೆ ಒಂದು ಬೀಜ ಅಂದಿಟ್ಕೊಳ್ಳಿ ಆ ಬೀಜ ಅದರ ಕವಚವನ್ನು ಅಪ್ಪಿಕೊಂಡೇ ಇರ್ತದೆ ಬಿಡಲಿಕ್ಕಿಲ್ಲ ಅಕ್ಕಿ ಅಕ್ಕಿಯ ಹೊರಗೆ ಹೊಟ್ಟು ಭತ್ತ ಆಗುವ ಹಾಗೆ ಕಾಣುವಂಥದ್ದು ಅದು ಉಂಟೇ ಉಂಟು ಅದು ತೆಗೆದ ನಂತರ ನಿಮಗೆ ಅಕ್ಕಿ ಸಿಗುವುದು ಮತ್ತೆ ಒಳಗಾಗಲಿಕ್ಕೆ ಬರೋದಿಲ್ಲ ಮತ್ತೆ ಅಕ್ಕಿಯನ್ನು ಬಿತ್ತಿ ಗಿಡ ಆಗಲಿಕ್ಕೆ ಆಗೋದಿಲ್ಲ ಯಾವತ್ತು ಅದರದ್ದು ಕವಚ ಹರಿಯಿತೋ ಮತ್ತೆ ಅದರದ್ದು ಮುಗಿಯಿತು ಅದನ್ನು ಶ್ರೀ ಶಬ್ದದಿಂದ ಆಶ್ರಯಿಸಿಕೊಂಡಿರೋ ಜೀವ ಆಶ್ರಯಿಸಿದ್ದೇ ಅಂದರೆ ಅನ್ನ ಆಶ್ರಯ ಮಾಡಿದ್ದಾನೆ ಪಾನ ಆಶ್ರಯ ಮಾಡ್ತಾನೆ ನೆಲಾಶ್ರಯ ಮಾಡ್ತಾನೆ ಎಲ್ಲಕ್ಕಿಂತ ಮೊದಲ ಆಶ್ರಯ ಮಾಡಿದ್ದವನ ದೇಹಾಶ್ರಯ ಮಾಡಿದ್ದ ಅವನಲ್ಲಿರೋ ದೇಹ ಅದಿಲ್ಲದೆ ಅವನ ಐಡೆಂಟಿಫಿಕೇಷನ್ ಇಲ್ಲ ಅದನ್ನು ಹರಿದು ತೆಗೆದು ಮೋಕ್ಷವನ್ನು ಕೊಡುವಷ್ಟು ಸಾಮರ್ಥ್ಯ ಇರುವುದು ದೇವರೊಬ್ಬನಿಗೆ ಮಾತ್ರ ಅನ್ನುವ ಬಗ್ಗೆ ಹೇಳಲಿಕ್ಕೆ ಇದು ಸಿದ್ಧಾಂತಗಳ ಸಮಯ ಅನೇಕ ಸೂಕ್ಷ್ಮಾಂಶ ಇಡೀ ಜಗತ್ತನ್ನು ಇಡೀ ಲೋಕದ ಸೆಲ್ ಅದು ಇಡೀ ಜಗತ್ತನ್ನೇ ದೇವರು ಕೊನೆ ಮಾಡ್ತಾನೆ ಮುಗಿಸಿ ಬಿಡ್ತಾನೆ ಇಲ್ಲ ಮಾಡ್ತಾನೆ ಆದ್ದರಿಂದ ಜಗತ್ತು ಎಷ್ಟು ಸಣ್ಣದು ಅವನ ಲೆಕ್ಕದಲ್ಲಿ ಎಷ್ಟು ಅನಂತವಾಗಿ ಅದರ ಸೃಷ್ಟಿಯಾಗುತ್ತೆ ಅನ್ನೋದರ ಮಟ್ಟಿಗೆ ಹೇಳಲಿಕ್ಕೋಸ್ಕರ ಅದರೋಳಿಗೆ ಮತ್ತು ಅನಂತಾನಂದ ಜೀವರು ಇದು ಎರಡರ ಅನಂತೀಯ ಜಗತ್ತು ಒಂದು ಜೀವರು ಅನಂತ ಅಂಥ ಜಗತ್ತು ಅನಂತ ಹಾಗಾದರೆ ಜೀವರ ಅನಂತ ಏನು ಅಂತ ಒಂದೊಂದು ಜಗತ್ತಿನಲ್ಲಿ ಜೀವರ ಅನಂತ ಇರ್ತಾರೆ ಶ್ರೀ ಅಂತ ಒಂದು ಜಗದ ಒಡೆಯ ಅದರೊಳಗೆ ನಿಂತ ಅನಂತ ಜೀವರ ದೊರೆ ಅಂಥ ಅನಂತ ಜಗತ್ತಿನ ಸ್ವಾಮಿ ಅದರೊಳಗೆ ನಿಂತಿರೋ ಅನಂತಾನಂತ ಜೀವರ ಅಂತರ್ಯಾನಿ ಅರ್ಥ ಬರುವ ಹಾಗೆ ಅದರಿಂದ ಇದನ್ನೆಲ್ಲ ತುಂಬ ಸೊಗಸಾಗಿ ಚಿಂತನೆ ಮಾಡಲಿಕ್ಕೆ ಬರುವಂತೆ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಅಂತ ಹೇಳಿದರು ಇಲ್ಲಿ ದೇವರ ಒಂದು ರೀತಿಯ ಫುಲ್ಲು ಚಿತ್ರ ಪಿಕ್ಚರ್ ನಮಗೆ ಕಾಣಿಸಿಕೊಡ್ತಾರೆ ಎಲ್ಲಿಂದ ಎಲ್ಲಿವರೆಗೆ ಅಂತ ಕಾಂತಾಯ ಕಲ್ಯಾಣ ಗುಣೈಕ ಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಇದರ ಅನೇಕ ಅರ್ಥಗಳು ಮತ್ತೆ ಹೇಳುತ್ತೇನೆ ಇರಲಿ ಕಾಂತಾಯ ಅಂದಾಗ ಅಂದರೆ ತಲೆ ಅಂತ ಅರ್ಥ ಉಂಟಲ್ಲ ಓ ಹೌದಲ್ಲ ತಲೆವರೆಗೆ ಸುರೀಗಿ ನಮಸ್ಕಾರ ಮಾಡಿದ್ದು ಕಾಲಿಗೆ ಅದು ಅಲ್ಲಿಗೆ ಹೋಗಲಿಕ್ಕೆ ಅದರಿಂದ ಇದು ಸಂಸ್ಕೃತದಲ್ಲಿ ಒಂದು ಚಂದ ಅನ್ವಯ ಮಾಡುವ ವ್ಯವಸ್ಥೆ ಅಂದರೆ ಹಿಂದಿನ ಮುಂದಕ್ಕೆ ಮುಂದಿನ ಹಿಂದಕ್ಕೆ ಹಾಗೆಲ್ಲ ಇರುತ್ತೆ ಅದನ್ನ ಒಂದೊಂದು ಸೇರಿಸುವುದು ಮೊದಲು ಹುಡುಕುವುದು ಶ್ಲೋಕದಲ್ಲಿ ಏನು ಕಲಿಯುವವರಿಗೆ ಒಂದು ಪಾಠ ಸಂಸ್ಕೃತ ಕಲಿಯುವವರಿಗೆ ಮೊದಲು ಹೇಳಿಕೊಡುವ ಕಥೆಯನ್ನು ಕೇಳಿದರೆ ಮೊದಲು ಕ್ರಿಯಾಪದಿಯಲ್ಲಿ ಉಂಟು ನೋಡಿ ಅಂತ ಕನ್ನಡದಲ್ಲಿ ಭಾಷೆಯಲ್ಲಿ ಹೇಳುವುದಾದರೆ ಬಿದ್ದನು ಹೇಳಿದರೆ ಬಿದ್ದನು ಎನ್ನುವುದು ಮೊದಲು ಹುಡುಕಲಿಕ್ಕೆ ಆನಂತರ ಅದಕ್ಕೆ ಯೋಚನೆ ಬರುತ್ತೆ ತತ್ಸಂಬಂಧವಾದದ್ದು ಯಾರು ಬಿದ್ದದ್ದು ಅಂತ ಆ ಹಾಗೆ ಹೇಳ್ಬೇಕು ನಮಗೆ ಗೋಪಾಲನು ಬಿದ್ದನು ಆ ಖುಷಿಯಾಗ್ತದೆ ಗೋಪ ಒಮ್ಮೆ ಬೀಳಬೇಕು ಅಂತಿತ್ತು ಅಂತ ಹಾಗೆ ಆ ನಂತರ ಹೇಳ್ತೇವೆ ಎಲ್ಲಿ ಅಂತ ಅಧಿಕರಣ ಕಾರಕ ಇತ್ತು ಯಾರು ಕರ್ತೃಕಾರಕ ಯಾರು ಬಿದ್ದದ್ದು ಎಲ್ಲಿ ಬಿದ್ದದ್ದು ಅಂತ ಮತ್ತೆ ದೇವಸ್ಥಾನದಲ್ಲಿ ಓಹ್ ಆ ಇನ್ನೂ ಯಾಕೆ ಹತ್ತು ಜನ ನೋಡ್ತಾರೆ ಅಂತ ಮನೆಯಲ್ಲಿ ಬಿದ್ದದ್ದಕ್ಕಿಂತ ದೇವ ಅದರಿಂದ ಬಿದ್ದನು ಅಂತಕ್ಷಣ ನಮಗೆ ಕ್ಯೂರಿಯಾಸಿಟಿ ಯಾರು ಅಂತ ಯಾರು ಆದ್ದಂಗೆ ಸಹ ಇನ್ನೂ ಕ್ಯೂರಿಯಾಸಿಟಿ ಎಲ್ಲಿ ಅಂತ ಆನಂತರ ಮತ್ತೆ ಬೇಕಾದರೆ ಕೇಳುವುದು ಹೇಗೆ ಅಂತ ಅಪಾದಾನಾದಿಗಳು ಬರುವುದು ಹಾಗೆ ಪಂಚಮಕಾರಕ ಚತುರ್ಥಿ ಕಾರಕ ಎಲ್ಲ ಬರೋದು ಹೇಗೆ ಬಿದ್ದದ್ದು ಯಾರು ದೂಡಿದ್ದ ತಾನೆಯಾ ಅಂತ ದೂಡಿದ್ದು ಹೇಳಿದರೆ ಸ್ವಲ್ಪ ಬೇಸರ ಯಾಕೆ ಹಾಗೆ ಬೀಳಬೇಕಿತ್ತು ಯಾಕೆ ದೂಡಿ ಬಿದ್ದದ್ದು ಅಂತ ಹಾಗೆ ತನ್ನಷ್ಟಕ್ಕೆ ಬೀಳಬೇಕು ನಮಗೆ ಜಾರಿ ಬಿದ್ದು ಅನ್ನೋದ್ರೆ ಭಾರಿ ಖುಷಿ ಆಗುತ್ತೆ ಹೀಗೆಲ್ಲ ಇದು ಕ್ರಿಯಾಪದಿಂದ ನಮ್ಮನ್ನು ಉದ್ಬೋಧಗೊಳಿಸುವ ವಿಧಾನ ನೀವು ಗೋಪಾಲನು ಹೇಳಿದರೆ ನಾವು ಕಿವಿ ಕೊಡೋದಿಲ್ಲ ನಮ್ಗೆ ಕೇಳ್ತಾ ಇರ್ತದಂತದ್ದು ಜಾರಿ ಅಂದಾಗ ಕಿವಿ ಕೊಡೋದಿಲ್ಲ ದೇವಸ್ಥಾನದಲ್ಲಿ ಅಂದಾಗ ಸಾಮಾನ್ಯ ವಾರ್ತೆ ಆಗ್ತದೆ ಬಿದ್ದುನೇಳಿದಾಗ ಮಾತ್ರ ನಾವು ಎಚ್ಚರ ಆಗೋದು ತಕ್ಷಣ ಯಾರು 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 ಕೂಡಲೇ ಅದೆಲ್ಲ ಒಟ್ಟು ಒಂದೊಂದೇ ಒಪ್ಪಿಕೊಳ್ಳೋದು ಯಾರು ಎನ್ನುವುದು ಮೊದಲು ಬರುವುದು ಮತ್ತೆ ಎಲ್ಲಿಂದ ಅಂತ ಎಲ್ಲಿಂದ ಕೇಳುವುದಿಲ್ಲ ಎಲ್ಲಿ ಯಾಕೆ ಕೇಳ್ತಾನೆ ಬಿದ್ದನು ಎಲ್ಲಿ ಎಲ್ಲಿ ಅಂತದಕ್ಕೆ ಯಾರೊಂದು ಮೊದಲಾಗಲಿ ಮತ್ತೆ ಎಲ್ಲಿ ನೋಡುವ ಇದು ನಮ್ಮ ಶಬ್ದವ ಇದು ಸಂಸ್ಕೃತದ ಶಬ್ದವನ್ನು ಅನ್ವಯಿಸಿಕೊಳ್ಳತಕ್ಕಂಥ ವಿಧಾನ ಇದು ಇದಕ್ಕೆ ಶಬ್ದಬೋಧ ಅಂತ ಕ್ರಮ ದೊಡ್ಡ ಸಂಗತಿ ಇದು ಇದು ಸಣ್ಣ ಮಕ್ಕಳಿಂದ ನಡೆಯುತ್ತೆ ಈ ವಿಷಯಗಳೆಲ್ಲ ಹಾಗೆ ಇಲ್ಲಿ ನಮಸ್ಕರೋಮಿ ಅಂತ ಕೊನೆ ಆಗಿದ್ದಾರೆ ನಮಸ್ಕಾರ ಮಾಡುತ್ತೇನೆ ಅಂತ ಯಾರಿಗೆ ಮತ್ತು ಕೇಳಲಿಕ್ಕೆ ಅಲ್ಲಿಂದ ಶುರು ಶ್ರೀ ಪ್ರಾಣನಾಥಾಯ ಶ್ರೀಯೂ ಪ್ರಾಣನೂ ಎಲ್ಲಿ ಆಸರೆ ಪಡೆದಿದ್ದಾರೋ ಅಲ್ಲಿಗೆ ಹಾಂ ಕಾಲಿಗೆ ಅಂತ ಅರ್ಥ ಅಂಕಮಾಶ್ರಿತ್ಯ ಆಶ್ರಿತ್ಯ ಎಂ ನಿತ್ಯಂ ಶ್ರೀ ಪ್ರಾಣಃ ಗಾಯತ ಸ್ಥವೈ ನಾನೇ ಮಾಡಿದಷ್ಟ್ಲೋಗ ಇದು ಇದ್ದ ಇದ್ದದ್ದಲ್ಲ ಮತ್ತು ಎಲ್ಲಿ ಉಂಟು ಕೇಳಲಿಕ್ಕೆ ಹೋಗಬೇಡಿ ತುಂಬ ಹಳೆಯದಲ್ಲಿ ಇದ್ದದೆ ಇದು ತುಂಬ ಹಳೆಯದು ಅಂದರೆ ಪ್ರಾಣನೂ ಶ್ರೀಯು ಇದು ಎರಡನ್ನೇ ಅಂತ ಬೇಕಲ್ಲ ಅದು ಎರಡೇ ದೇವರ ತೋಟ ಇಲ್ಲಿ ಕೂತದ್ದು ನಾರಾಯಣ ಪಂಡಿತರೇ ಸಿಕ್ಕಿತು ಇನ್ಯಾರು ಕೂತ್ಕೊಳ್ಳಿಲ್ಲ ಅಲ್ಲಿ ಉದ್ಯದ್ರವಿ ಪ್ರಕರ ಸನ್ನಿಭಂ ಅಚ್ಯುತಾಂಕೆ ಸ್ವಾಸೀನಂ ವಾಯುದೇವರು ಎಲ್ಲಿದ್ದಾರೆ ಅಂತ ಹುಡುಕೊಂಡು ಹೋದರೆ ಸಿಗುವುದೇ ಇಲ್ಲಿ ಕೇಳಿದರೆ ಅದು ಭಗವಂತನ ತೊಡೆಯಲ್ಲಿ ಕೂತಿರ್ತದೆ ಮಗು ಉದ್ಯದ್ರವಿ ಪ್ರಕರ ಸನ್ನಿಭಂ ಅಚ್ಯುತಾಂಕೇ ಸ್ವಾಸೀನಂ ಪರಮಾತ್ಮನ ತೊಡೆಯಲ್ಲಿ ಯಾವತ್ತು ಅದು ತೊಡೆ ಅಚ್ಯುತ ಇನ್ಯಾರಿಗೂ ಜಾಗ ಕೊಡುವುದೇ ಇಲ್ಲ ಅವನಿಗೆ ಅವನಿಗದು ಅಚ್ಯುತ ಬಿಟ್ಟು ಹೋಗದ ಅದು ಸಿಕ್ಕಿಬಿಟ್ಟಿದೆ ನಾರಾಯಣನ ತೊಡೆಯಲ್ಲಿ ವಾಯುದೇವರು ಕೂತಿದ್ದಾರೆ ಮತ್ತು ಎಡತೊಡೆಯಲ್ಲಿ ಎಡತೊಡೆಯಲ್ಲಿ ತಾರ್ಕ ಸದೃಶೀಂ ಪರಮಾಂಕ ಸಂಸ್ಥಾಂ ಅವಳದು ದೊಡ್ಡ ತೊಡೆ ಈ ಶಬ್ದ ನೋಡಿ ಇದೆಲ್ಲ ಎರಡೂ ಶಬ್ದ ಆಚಾರದ್ದೇ ಎರಡು ಗೆರೆ ಮಧ್ವಾಚಾರದ ನಾನು ಹೇಳಿದ್ದೆ ಉದ್ಯತ್ ಪ್ರಕರ ಉದ್ಯತ್ ಸೂರ್ಯ ಪ್ರಕರ ಸನ್ನಿಭಂ ಅಚ್ಯುತಾಂಕೆ ಶ್ವಾಸಿನ ಇಲ್ಲಿ ಅವನಿಗೆ ಅಚ್ಯುತ ಪರ್ಮನೆಂಟ್ ಅಲ್ಲ ಇನ್ನೊಬ್ಬ ಬಂದು ಕೂತ್ಕೊಳ್ತಾನೆ ಆವತ್ತಿನವರಿಗೆ ಅಚ್ಯುತ ಅವನು ಹೋಗ್ಲಿಕ್ಕೆ ಉಂಟು ವಾಯುದೇವರು ಚೇಂಜ್ ಆದಾಗ ತೊಡೆ ಚೇಂಜ್ ಆಗ್ತದೆ ಅವನು ಅಲ್ಲಿ ಹೋಗ್ಬೇಕು ಮತ್ತು ಮುಕ್ತ ನಾರಾಯಣನ ತೊಡೆಯಲ್ಲಿ ಕೂತ್ಕೊಳ್ಳಿಕ್ಕೆ ಹಾಗಾಗಿ ಅವನದ್ದು ಅಚ್ಯೂತ ಇವಳದ್ದು ಪರಮಾಂಗ ಸಂಸ್ಥಾಮ್ ಇವಳದ್ದು ದೊಡ್ಡ ತೊಡೆ ತೊಡೆ ಇದು ಯಾರು ಹೇಳುವುದೇ ಇಲ್ಲ ಇಲ್ಲಿ ತೆಗಿಲಿ ನೆಕ್ಸ್ಟ್ ಜನ್ಮ ಬಂದಾಗ ನೆಕ್ಸ್ಟ್ ಬ್ರಹ್ಮಾಂಡ ಹುಡುಗಿ ಬಿಸಿದಾಗ ಮತ್ತೆ ರಮೆ ಬೇ ಮತ್ತೆ ರಮೆ ಬೇರೆ ಆಗೋದಿಲ್ಲ ಅದೇ ರಮೆ ಅದೇ ತೊಡೆ ಅಲ್ಲೇ ಕುತ್ಕೊಳ್ಳಿಕ್ಕೆ ಅದು ಇವಳಿ ಹೇಳುವಾಗ ಬೇರೆ ಶಬ್ದ ಹಾಕಿದ್ರು ಅವರು ಉದ್ಯು ತರ್ಕ ಸದೃಶಿ ನೂರಾರು ಗಟ್ಟಲೆ ಸೂರ್ಯರ ಸಂ ಬೆಳಕು ಇಲ್ಲಿಯ ಬೆಳಕೊಂದು ಸಣ್ಣದೇ ಉದ್ಯದ್ರವಿ ಪ್ರಕರ ಸನ್ನಿಭಮ ಅಚ್ಯುತಂ ಉದಯಿಸುವ ಪ್ರಖರ ಸೂರ್ಯನ ಬೆಳಕು ಈ ಪ್ರಾಣನಿಗೆ ಉದ್ಯಕ್ಷತಾರ್ಕ ಸದೃಶಿ ಅಂದರೆ ಉದಯಿಸುವ ನೂರಾರು ಸೂರ್ಯರ ಬೆಳಕು ಈಕೆಗೆ ಎದುರು ಬದುರು ಆಗುವುದುಂಟ ಇದು ಆಹಾ ಇದು ಎರಡು ಗೋಲಗಳನ್ನು ಕುಳ್ಳಿರಿಸಿಕೊಂಡು ನೋಡಬೇಕಾದ ಒಂದು ರೂಪ ಅದು ಭಗವಂತನದ್ದು ಒಂದು ಕಡೆ ಎಲ್ಲಿ ಚಿತ್ರದಲ್ಲಿ ಇಲ್ಲ ನನ್ನ ಕಲ್ಪನೆ ಇದ್ದು ಮಾತ್ರ ಇದೆ ಅಂದರೆ ವಾಸ್ತವ ಹೌದು ಆದರೆ ಯಾರು ಮಾಡಿಲ್ಲ ಏನು ಮಾಡುವ ಒಂದು ತೊಡೆಯಲ್ಲಿ ಪ್ರಾಣ ಒಂದು ತೊಡೆಯಲ್ಲಿ ಶ್ರೀ ಶ್ರೀ ಪ್ರಾಣನಾಥಾಯ ನಮಸ್ಕಾರ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಯಾವ ಮದ್ವೆದಯದಲ್ಲಿಯೂ ಬಂದಿಲ್ಲ ಈ ಚಿತ್ರ ಹಾಕಿದ್ದಿಲ್ಲ ನಾನೊಂದು ಬರೆಯಲಿಲ್ಲ ಹಾಕೋದಿಲ್ಲ ಆದರೆ ಈ ಶ್ಲೋಕ ಮಾಡಿಟ್ಟಿದ್ದೀನಿ ಅಂಕಮಾಶ್ರಿತ್ಯ ಎಂ ನಿತ್ಯಂ ಶ್ರೀ ಪ್ರಾಣಃ ಗಾಯತ ಸ್ಥವೈಹಿ ಇಬ್ಬರು ಮಾಡೋ ಕೆಲಸ ಏನು ಕೇಳಿದರೆ ದೊರೆಯೇ ನಿನಗೆ ವಂದನೆಯು ಅಂತ ಸ್ತುತಿಸುವುದು ಇಬ್ಬರು ಇಬ್ರು ದೇವರನ್ನ ಮಾತಾಡಿಸ್ತಾ ಇದ್ದಾರೆ ಇಬ್ರು ಕೈ ಮುಗಿತಾ ಇದ್ದಾರೆ ಇಬ್ರು ಸ್ತೋತ್ರ ಮಾಡ್ತಾ ಇದ್ದಾರೆ ಅದನ್ನ ಅವರೀರುವರು ಸ್ತೋತ್ರ ಮಾಡುವ ಪಾದ ಅಲ್ಲಿದೆ ಮೇರೆ ನೋಡಿಕೊಂಡಲ್ಲ ಪಾದ ನೋಡಿಕೊಂಡ ಶ್ರೀ ಪ್ರಾಣನ ಹತ್ರ ಅಂಚಾಯಾಮ್ ಬೇಡುವ ಜಾಗ ಅವರದ್ದು ಈ ತೊಡೆ ಶಾಶ್ವತವಾಗಿ ಈ ಕಾಲು ನಮಗೆ ನಿರಂತರ ಸಿಗಲಿ ಈ ಆಸರೆ ನಮಗೆ ಕೊಟ್ಟ ಪಾದ ಅದು ಅನ್ನುವ ಹಾಗೆ ಇಬ್ಬರು ಸ್ತೋತ್ರ ಮಾಡ್ತಾ ಇದ್ದಾರೆ ಒಂದು ಬಡೆಯಿಂದ ಸ್ತೋತ್ರ ಮಾಡಿ ಎರಡಕ್ಕೂ ಸುಮಾರು ತಲೆಗಳೆಲ್ಲವೇ ಸ್ತೋತ್ರ ಮಾಡ್ತಾರೆ ಮತ್ತೊಂದು ಕಿವಿ ಕೊಡ್ತಾ ಇದ್ದಾರೆ ದೇವರು ಪಾಠ ಮಾಡ್ತಾ ಇದ್ದಾರೆ ಅವರು ಕೊದೆಯಲ್ಲಿ ಕುಳ್ಳಿರಿಸಿದ್ದು ಯಾಕೆ ಅಂದರೆ ಸ್ತೋತ್ರ ಮಾಡಿ ಅಂತಲ್ಲ ನನಗೆ ನೋವಾಗ ಸ್ವಲ್ಪ ತಿಕ್ಕೊಳ್ಳಿ ಅಲ್ಲ ಅಂತಲ್ಲ ಅವರು ಪಾಠ ಮಾಡ್ತಾ ಇದ್ದಾರೆ ದೇವರು ಗುಟ್ಟಿನಲ್ಲಿ ಪಾಠ ಮಾಡ್ತಾರೆ ಇನ್ನೊಬ್ರು ಕೇಳಬಾರ್ದು ಹತ್ತಿರದಲ್ಲಿ ಆದ್ದರಿಂದ ಉಪನಯನದಲ್ಲಿ ತೊಡೆಯಲ್ಲಿ ಕೂತು ಅವನು ಉಪ ಕೊಡ್ಲಿಕ್ಕೆ ಕಾರಣ ಯಾಕೆ ಕೇಳಿದರೆ ಅದಕ್ಕೆ ಗುಟ್ಟು ಅಂತ ಅರ್ಥ ಹತ್ತಿರ ಅಂತ ಅರ್ಥ ಒಬ್ಬನಿಗೆ ಅಂತ ಅರ್ಥ ಈಗ ನಾವು ಗಮ್ಮತ್ತಲ್ಲಿ ಅತ್ತಿ ಕೂತ್ಕೊಳ್ತೇವೆ ಮತ್ತೆ ಮೈಕಲ್ಲಿ ಹೇಳ್ತೇವೆ ಅದು ಗಮ್ಮತ್ತಿರುತ್ತೆ ಇರುತ್ತೆ ಇದು ಪ್ರೇ ಆದರೆ ಅವರಿಬ್ಬರಿಗೂ ಪಾಠ ಮಾಡ್ತಾ ಇದ್ದ ನಿರಂತರ ವೇದಗಳನ್ನು ಉಪದೇಶ ಮಾಡ್ತಾ ಇದ್ದಾನೆ ಅವರವರ ಯೋಗ್ಯತೆ ಆಗಿ ಲಕ್ಷ್ಮಿಗೆ ಹೇಳಿಕೊಡುವ ರೀತಿಯೇ ಬೇರೆ ಪ್ರಾಣನಿಗೆ ಪಾಠ ಮಾಡುವ ಕಥೆಯೇ ಬೇರೆ ಅವನಿಗೆ ಈ ಸರ್ತಿ ಕೊಟ್ಟರೆ ಮುಗಿಯಿತು ಇಲ್ಲ ರಮೆಗೆ ನಿರಂತರ ಅನಂತ ಬ್ರಹ್ಮಾಂಡದಲ್ಲಿ ಅವಳು ಕೇಳ್ತಾ ಇರ್ತಾಳೆ ಕೇಳಿದ್ದೇ ಕೇಳಿದ್ದಲ್ಲ ಬೇರೆ ಅಂತಹ ಅದ್ಭುತವಾದಂಥ ರೂಪ ಅಂತಹ ಭಗವಂತ ಪ್ರಾಣ ಪ್ರಾಣ ಪ್ರಚೋದಯ ತಂದಿದೆ ನಾನು ಪ್ರಾಣನಿಗೂ ಪ್ರಾಣ ಇಬ್ಬರಿಗೂ ಪೂರ್ಣವಾದಂತಹ ಚೇಷ್ಟೆಯನ್ನು ಆನಂದವನ್ನು ಕರುಣಿಸುವ ಅಂತಹ ಪ್ರಾಣಪ್ರಾಣನು ನನ್ನನ್ನು ಮತ್ತೆ ಮಾತಾಡಿಸಲಿ ಇಂಥ ಮಾತಾಡಿಸಿದ್ದಾಗ ಆ ನೆನಪಾಯಿತು ಶ್ರೀ ಪ್ರಾಣನಾಥ ಎನ್ನುವುದಕ್ಕೆ ಅದೊಂದು ಶ್ಲೋಕ ಹಾಗೆ ಆ ಕಾಲಿನ ಚಿಂತನೆ ಕಾಲಿನ ಹತ್ತಿದ ಇಬ್ಬರ ಚಿಂತನೆಯ ಜೊತೆಯಲ್ಲಿ ನಮಸ್ಕಾರ ಅಲ್ಲಿಂದ ಬಂದಿದೆ ಬಂದಿದೆ ಮತ್ತು ಮೇಲಕ್ಕೆ ಅದು ನಾಳೆ ಆಗ್ತದೆ ಶ್ರೀ ಪ್ರಾಣನಾಥಾಯ ನಮಸ್ಕಾರ ಅಮಿಕಾಂತಾಯ ಅಲ್ಲಿ ಬಂತು ಅನ್ವಯ ಕೊಡ್ತಾ ಇದ್ದೇನೆ ಮತ್ತು ನಾಳೆ ಮಂಗಳಾಚರಣೆ ಸೋಮವಾರ ಆದರೂ ಇದೆ ಶ್ರೀಕೃಷ್ಣಾರ್ಪಣ ವಸ್ತು